ರಾಜ್ಯ ಸುಭಿಕ್ಷತೆಗೋಸ್ಕರ, ಲೋಕ ಕಲ್ಯಾಣಾರ್ಥಕ್ಕೋಸ್ಕರ ಇವತ್ತು ನಡೀತಿರ್ತಕ್ಕಂತಹ ಈ ಒಂದು ಚಂಡಿಕಾ ಮಹಾಯಾಗದ ಸಂಪೂರ್ಣ ಅನುಗ್ರಹ ಶೀಘ್ರವಾಗಿ ರಾಜ್ಯಕ್ಕೆ ಲಭಿಸಬೇಕು. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಕುಂತಲಾ ಹರ್ಬಲ್ ಹೆಟೋನ್ ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಜ್ಯುವೆಲ್ರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಡಿವಿಜಿ ರಸ್ತೆ, ಬಸವನಗುಡಿ ಮತ್ತು HSR ಲೇಔಟ್ ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದ ಹಲವೆಡೆ ಭೂಮಿ ಕಂಪಿಸಿದೆ. ಬರಗಾಲದಿಂದ ಜಾನುವಾರುಗಳು ಮೇವಿಲ್ಲದೆ ತತ್ತರಿಸುವಂತಾಗಿದೆ. ನೀರಿಲ್ಲದೆ ಬವಣೆಯ ಬದುಕು ಬದುಕುವಂತಾಗಿದೆ. ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು, ಮಳೆ ಬರಬೇಕು, ರೈತರಿಗೆ ಶುಭವಾಗಬೇಕು, ಹಾಗೆಯೇ ಈ ರೀತಿ ವಿಕೋಪಗೊಂಡಿರುವಂತಹ ಪ್ರಕೃತಿ ಮೊದಲು ಶಾಂತವಾಗಬೇಕು, ಯಾವುದೇ ಅನಾಹುತಗಳು ಸಂಭವಿಸದೇ ಇರಲಿ ಮತ್ತು ಈ ಒಂದು ಸಾಮೂಹಿಕ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಸಲ್ಲಿಸೋಣ. ಈ ಒಂದು ಸದುದ್ದೇಶದಿಂದ ಗುರುಜಿಯವರು ಕೂಡ ತಮ್ಮ ಸ್ವಗೃಹದಲ್ಲಿ ಕಳೆದ ವಾರವಷ್ಟೇ ಚಂಡಿಕಾಯಾಗವನ್ನು ಹಮ್ಮಿಕೊಂಡಿದ್ರು. ಚಂಡಿಕಾಯಾಗವನ್ನು ಬಹಳ ಶಾಸ್ತ್ರೋಕ್ತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಒಳಿತಾಗಲಿ ಅನ್ನುವಂಥ ಮಹದಾಶಯದೊಂದಿಗೆ ನೆರವೇರಿಸಿದ್ದಾರೆ. ಆ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ಮುಂದಿನ ಶನಿವಾರ ನೀವು ನಮ್ಮ ಮಹರ್ಷಿಕ ವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಬಹುದು ಅಂತ ಹೇಳ್ತಾ, ಈಗ ಬರುವ ಭಾನುವಾರ ಮತ್ತು ಸೋಮವಾರ ಅಂದರೆ 23ನೇ ತಾರೀಕು ಮತ್ತು 24ನೇ ತಾರೀಕು ಈ ಎರಡು ದಿನಗಳು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಾ ಇದೆ. ಬನ್ನೀರ್ಘಟ್ಟ ರಸ್ತೆ ಕಲ್ಕೆರೆ ಗ್ರಾಮದಲ್ಲಿ ಆ ಕಾರ್ಯಕ್ರಮ ಯಾವುದು ಅಂದರೆ, ಕಳೆದ ಎರಡು ವರ್ಷಗಳ ಹಿಂದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮತ್ತು ತಂಡ ಹೊರದೇಶ ನೇಪಾಳಕ್ಕೆ ಹೋಗಿ ಅಲ್ಲಿಂದ ಸಾಲಿಗ್ರಾಮವನ್ನು ತಂದು ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಕಲ್ಕೆರೆ ಗ್ರಾಮದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ಶಿವಲಿಂಗಕ್ಕೆ ಈಗ 3 ವರ್ಷಗಳ ಸಂಭ್ರಮ, 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ನಾಗಲಿಂಗೇಶ್ವರ ಪಾರ್ವತಿ ಸಮೇತ ಮಹಾಗಣಪತಿ, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ನಾಗದೇವತೆಗಳು, ನವಗ್ರಹಗಳ ಬ್ರಹ್ಮ ಕಳಶ ಸ್ಥಾಪನೆ, ಧ್ವಜಗಂಬ ಬಲಿಪೀಠ ಪ್ರತಿಷ್ಠಾಪನೆಯ ಅದ್ಧೂರಿ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. 2 ದಿನಗಳ ಕಾಲ ಭಾನುವಾರ ಮತ್ತು ಸೋಮವಾರ 23 ಮತ್ತು 24ನೇ ತಾರೀಕು ಏಪ್ರಿಲ್ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸಮ್ಮುಖದಲ್ಲಿ ಮೊದಲನೇದಾಗಿ ಭಾನುವಾರ ಸಂಜೆ ಗೋಪೂಜೆ, ಗಂಗಾ ಪೂಜೆ, ಮಂಟಪ ಪೂಜೆ, ಗಣೇಶ ಪ್ರಾರ್ಥನೆ, ಮಹಾಸುದರ್ಶನ ಹೋಮವನ್ನು ನೆರವೇರಿಸಲಾಗುತ್ತೆ. 24ನೇ ತಾರೀಕು ಸೋಮವಾರ ಬೆಳಿಗ್ಗೆ ಗಣೇಶ ಪ್ರಾರ್ಥನೆ, ಕಳಶ ಪ್ರಾರ್ಥನೆ, ರುದ್ರಹೋಮ, ಮಹಾಪೂಜೆ, ಆಶೀರ್ವಚನವನ್ನು ಬಹಳ ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಗ್ತಾ ಇದೆ. ಸ್ಥಳ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಕಲ್ಕೆರೆ ಗ್ರಾಮ, ಶ್ರೀನಿವಾಸ ರೆಡ್ಡಿ ಬಡಾವಣೆ, ಬನ್ನೇರ್ಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು. ಮತ್ತೊಮ್ಮೆ ಸ್ಥಳವನ್ನು ಹೇಳ್ತೀನಿ. ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಕಲ್ಕೆರೆ ಗ್ರಾಮ, ಶ್ರೀನಿವಾಸ ರೆಡ್ಡಿ ಬಡಾವಣೆ, ಬನ್ನೇರ್ಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು. 2 ದಿನಗಳ ಕಾಲ ನಡೀತಾ ಇರುವಂಥ ವಿಶೇಷ ಕಾರ್ಯಕ್ರಮ ಇದು. ಭಾನುವಾರ ಸೋಮವಾರ 23 ಮತ್ತು 24 ಖಂಡಿತವಾಗಿಯೂ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು, ಜೊತೆಗೆ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಈಗ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಧನಿಯಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ.
ಗುರುಜಿ, ಗುರುಗಳ ವಾರ ಗುರುವಾರ, ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಿ? ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚಾಂಬಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗೋವಿಂದ. ಭಗವತ್ ಶ್ರೀ ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾದೇವತಾಭ್ಯೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜಯ್. ಗುರು ಪರಂಪರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಗುರುಗಳನ್ನು, ಪ್ರತಿಯೊಬ್ಬ ಧರ್ಮದ ಗುರುಗಳನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ನಮ್ಮ ನಿಮ್ಮೆಲ್ಲರ ಆಶಯ, ನಮ್ಮ ನಿಮ್ಮೆಲ್ಲರ ಮನಸ್ಸಿನ ಸ್ಥಿತಿ, ಇವತ್ತು ನಾವು ಬೇಡಬೇಕಾಗಿರ್ತಕ್ಕಂಥದ್ದು ಪ್ರಕೃತಿ ಮಾತೆನ ಸಾಂಬ ಸದಾಶಿವನ ಅನುಗ್ರಹಕ್ಕೋಸ್ಕರ ಶೀಘ್ರವಾಗಿ ರಾಜ್ಯದಲ್ಲಿ ಮಳೆಯಾಗಬೇಕಾಗಿದೆ. ಭೂಮಿ ಕಂಪನಗಳು ಕಂಪಿಸ್ತಾ ಇದೆ, ಸಾಕಷ್ಟು ಅವಘಡಗಳು ಎದುರಾಗ್ತಾ ಇದೆ. ಹೇ ವಿಳಂಬಿನಾಮ ಸಂವತ್ಸರದಲ್ಲಿ ಮುಂಬರ್ತಕ್ಕಂತಹ ದಿನಗಳು ಮತ್ತಷ್ಟು ಅವಘಡಗಳನ್ನು ಸೃಷ್ಟಿಸುವಂತಹ ಕಾಲ ಎದುರಾಗ್ತಾ ಇದೆ. ಆದರೆ ಆನಂದ್ ಗುರುಜಿಯವರ ಕಾರ್ಯಕ್ರಮದಲ್ಲಿ ಯಾವತ್ತೂ ನೆಗೆಟಿವ್ ಅಂತಕ್ಕಂಥದ್ದನ್ನು, ಅಂದರೆ ಮನಸ್ಸಿಗೆ ನೋವು ಕೊಡುವಂತಹ ವಿಚಾರಗಳನ್ನು ಯಾವತ್ತಿಗೂ ನಾವು ತರುವಂಥದ್ದಲ್ಲ, ತರೋದೂ ಇಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಪ್ರಕೃತಿಯಲ್ಲಾಗುವಂತಹ, ಹೇ ವಿಳಂಬಿರಾಮ ಸಂವತ್ಸರದಲ್ಲಿ ನಡಿಬಹುದಾದಂತಹ, ನಡೀತಿರ್ತಕ್ಕಂತಹ ಅಥವಾ ಮುಂದಾಗುವಂತಹದ್ದನ್ನು ನಾವೇನಾದರೂ ಒಂದಿಷ್ಟು ತಡೆಗಟ್ಟಬೇಕಾದ್ರೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವಭಾವಿ ಸಿದ್ಧತೆಗಳಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಾಮಾನ್ಯರು ನಾವು ಏನು ಮಾಡ್ಬೋದಪ್ಪ ಅಂದರೆ ಭಗವಂತನ ಪ್ರಾರ್ಥನೆ ಮಾಡ್ಬೋದು, ಅದು ಬಿಟ್ಟರೆ ಮತ್ತೇನೂ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಬೀಸುವ ಗಾಳಿಗೆ ಗೋಡೆ ಕಟ್ಟಲಿಕ್ಕಾಗೋದಿಲ್ಲ. ಅಗ್ನಿ ಜ್ವಾಲೆಗೆ ನಾವು ಎದುರು ನಿಂತು ಅದನ್ನು ತಾಮಸಪಡಿಸೋಕ್ಕಾಗೋದಿಲ್ಲ. ಜೋರಾಗಿ ಎದ್ದು ಸಮುದ್ರ ಉಕ್ಕಿ ಹರಿಯುವಂತಹ ಕಾಲ ಎದುರಾದರೆ ಅದಕ್ಕೆ ಅಡ್ಡ ನಿಲ್ಲಿಕ್ಕಾಗೋದಿಲ್ಲ. ಹಾಗೆ ಭೂಮಿ ಒಂದ್ಸತಿ ಬಾಯಿ ತೆಗೆದರೆ ಆ ಬಾಯಿ ತೆಗೆಯುವಂತಹ ಆ ಕ್ಷಣವನ್ನು ಬಾಯಿ ಮುಚ್ಚಿಸ್ಲಿಕ್ಕಾಗುವುದಿಲ್ಲ. ಆದರೆ ಇದೆಲ್ಲದರಿಂದಲೂ ಒಂದು ರಕ್ಷಣೆ ಕೊಡಪ್ಪ ಅಂಥೇಳಿ ನಾವು ರಕ್ಷಕನ್ನ, ಅಂದರೆ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥ ರಕ್ಷಕನ್ನೇ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಅದೊಂದು ಮಾತ್ರ ಸಾಧ್ಯವಾಗುತ್ತೆ, ನಮ್ಮ ನಿಮ್ಮೆಲ್ಲರನ್ನು ಸಹಿತ ರಕ್ಷಿಸ್ತಕ್ಕಂಥದ್ದು. ಇವತ್ತಿನ ದಿವಸ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿನ ಅಭಾವ, ನೀರಿನ ಕೊರತೆಯಾಗಿದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಪ್ರತಿನಿತ್ಯದ ಕಾಯಕದಲ್ಲಿ ನಿತ್ಯ ದೇವತಾರಾಧನೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ಭಗವಂತನಿಗೆ ಅಂತ ನೈವೇದ್ಯಕ್ಕೆ ಸಾಕಷ್ಟು ಪದಾರ್ಥಗಳನ್ನು ಇಡ್ತೀವಿ. ಭಗವಂತ ಪ್ರಾಣಿ ಪಕ್ಷಿಗಳ ರೂಪದಲ್ಲೂ ಇದ್ದಾನೆ, ಮಾನವ ಸಂಕುಲನದಲ್ಲೂ ಇದ್ದಾನೆ. ಭಗವಂತ ಇಲ್ಲದ ಸ್ಥಳವಿಲ್ಲ, ಅಗೋಚರವಾಗಿರ್ತಕ್ಕಂಥ ಶಕ್ತಿ. ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡಿ ವಿಗ್ರಹದಲ್ಲಿ ಭಗವಂತನನ್ನು ಕಾಣುವಂತಹ ನಾವು, ಪಶು ಪಕ್ಷಿ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ. ದೇವರಿಗೆ ಕೊಡುವಂತಹ ನೈವೇದ್ಯವನ್ನು ಆ ಪಶು ಪಕ್ಷಿ ಪ್ರಾಣಿಗಳಿಗೆ ಕೊಟ್ಟಿದ್ದೇ ಆದರೆ ಅದರ ಜೀವ ಮತ್ತಷ್ಟು ಅಭಿವೃದ್ಧಿಯಾಗಿ ಆ ಒಂದು ಒಳ್ಳೆಯ ಮನಸ್ಥಿತಿ ನಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ಅದಕ್ಕಾಗಿ ಪ್ರತಿದಿನ ಭಗವಂತನಿಗೆ ನೀವು ಮೃಷ್ಟಾನ್ನ ನೈವೇದ್ಯ ಕೊಡುವಂತಹ ಕಾಲ ಪದ್ಧತಿಯೂ ಇದೆ. ಸಾಕಷ್ಟು ಜನ ಶ್ರದ್ಧಾಭಕ್ತಿಯಾಗಿ ಪಂಚಫಲಗಳು, ಡ್ರೈ ಫ್ರೂಟ್ಸು, ಇನ್ನೂ ಸಾಕಷ್ಟು ಪದಾರ್ಥಗಳನ್ನು ಬಾದಾಮಿ ಹಾಲಿನಿಂದ ಸಂಬಂಧಪಟ್ಟಂಗೆ ಎಲ್ಲವನ್ನು ಸಹಿತ ಭಗವಂತನಿಗೆ ನೈವೇದ್ಯವನ್ನು ಕೊಡ್ತೀರಿ. ಆ ನೈವೇದ್ಯವನ್ನು ಕೊಡುವಂತಹ ಕಾಲದಲ್ಲೇ ಒಂದು ತಟ್ಟೆನಲ್ಲಿ ಒಂದಷ್ಟು ನೀರು, ಒಂದಷ್ಟು ಧಾನ್ಯಗಳು, ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಧಾನ್ಯಗಳು, ಒಂದಷ್ಟು ಜಲ ಶುದ್ಧೋದಕ, ಆ ಶುದ್ಧಿಯಾಗಿರ್ತಕ್ಕಂಥ ಜಲವನ್ನು ನಿಮ್ಮ ಮನೆಯ ಮಾಡಿ ಮೇಲೆ ಅಂದರೆ ನಿಮ್ಮ ಮೇಲ್ಛಾವಣಿ ಮನೆ ಮಾಡಿಯ ಮೇಲೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು, ಪಕ್ಷಿಗಳಿಗೆ ಒಂದಷ್ಟು ಧಾನ್ಯಗಳು, ಹಾಗೆ ನಿಮ್ಮ ಮನೆ ಮುಂಭಾಗದಲ್ಲಿ ಬರ್ತಕ್ಕಂಥ ಗೋಮಾತೆಗೆ, ಗೋವು ರಸ್ತೆಗಳಲ್ಲಿ ಓಡಾಡುವಂತಹ ಕಾಲದಲ್ಲಿ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಭಗವಂತನ ಸೇವೆ ನಾವೇನು ಮಾಡ್ತಿದ್ದೀವಿ, ದೇವರ ಪೂಜೆಯಲ್ಲಿ ಭಗವಂತನಿಗೆ ಏನು ನೈವೇದ್ಯವನ್ನು ಕೊಡ್ತಿದ್ದೀವಿ, ಆ ನೈವೇದ್ಯವನ್ನು ಮುಂದಿಟ್ಟಾಗ ಭಗವಂತ ನೈವೇದ್ಯವನ್ನು ತೆಗೆದುಕೊಂಡಿದ್ದಾನೆ ಅನ್ನೋ ಮನಸ್ಸಿಗೆ ಸಮಾಧಾನ ಮಾತ್ರ ಇರುತ್ತೆ. ಆದರೆ ನೀವು ನಿಮ್ಮ ಕೈಯಲ್ಲಿಟ್ಟಂತಹ ಆ ಶುದ್ಧೋದಕ ಜಲ ಮತ್ತು ಧಾನ್ಯಗಳನ್ನು ಪಕ್ಷಿಗಳು ಎದುರುಗಡೆ ತಿಂದಾಗ, ತಿನ್ನುವಂತಹ ಆ ಕ್ಷಣವನ್ನು ನೀವು ದರ್ಶನ ಮಾಡಿದಾಗ, ಅಥವಾ ಇವತ್ತಿಟ್ಟಂತಹ ಜಲ ನಾಳೆ ಬೆಳಗ್ಗೆಯೊಳಗೆ ಆ ಜಲ ಕಾಣೆಯಾಗಿ ಅದರಲ್ಲಿರ್ತಕ್ಕಂಥ ಧಾನ್ಯ ಸಂಪೂರ್ಣವಾಗಿ ಪಕ್ಷಿಗಳು ತಿಂದಾಗ,
ಆಗ ನಿಮಗೆ ಸಿಗುವಂತಹ ತೃಪ್ತಿ ಖಂಡಿತವಾಗಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವರು ಎಲ್ಲ ರೂಪದಲ್ಲೂ ಇದ್ದಾನೆ. ಯಾವುದೋ ಒಂದು ರೂಪದಲ್ಲಿ ಬಂದು ಆ ನೀವಿಟ್ಟಂತಹ ಜಲವನ್ನು ಮತ್ತು ನೀವಿಟ್ಟಂತಹ ಧಾನ್ಯಗಳನ್ನು ತಿಂದು ಹೋದಾಗ ಸಾಕ್ಷಾತ್ ಭಗವಂತನೇ ಬಂದು ಹೋಗಿದ್ದಾನೆ ಅಂತ ಮನಸ್ಸಿಗೆ ಭಾಸವಾಗುತ್ತೆ. ಇಂಥ ಒಂದು ಕಾಯಕಕ್ಕೆ ಇವತ್ತು ನಾವು ಮುಂದಾಗಬೇಕಾಗಿದೆ. ಯಾಕೆಂದರೆ ಬಾಯಿರ್ತಕ್ಕಂತಹ ನಾವು ಯಾವುದು ಬೇಕು ಯಾವುದು ಬೇಡ ಆಸೆ ಪಟ್ಟ ತಕ್ಷಣ ಅದನ್ನು ಸಿದ್ಧಿಸ್ಕೊಳ್ಳೋ ತನಕ ಬಿಡದಿರ, ಹಠದಿಂದ ಸಿದ್ಧಿಸ್ಕೊಳ್ಳುವಂಥ ನಾವು ಮಾತು ಬರೆದಿರ, ಆಹಾರಕ್ಕೆ ಊರಿಂದ ಊರಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಎದುರಾದಾಗ, ಅಥವಾ ನೀರು ಕಾಣದಿರ ಒದ್ದಾಡ್ತಿರ್ತಕ್ಕಂಥ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಪಶುಗಳಿಗೆ ಒಂದಿಷ್ಟು ಜಲವನ್ನು ಪದಾರ್ಥವನ್ನು ಇಟ್ಟಾಗ ಆಗ ಸಿಗುವಂತಹ ತೃಪ್ತಿ, ಆಗ ಮಾಡುವಂತಹ ಪೂಜಾನುಷ್ಠಾನ ಅದೇ ಮಹಾಯಜ್ಞ, ಅದೇ ಮಹಾಪೂಜೆ. ಇದಕ್ಕಾಗಿ ನಾವು ನೀವೆಲ್ಲರೂ ಸಹಿತ 27 ನಕ್ಷತ್ರ 12 ರಾಶಿಗಳವರು ಸಹಿತ ಯಾರೊಬ್ಬರು ಪ್ರತ್ಯೇಕವಲ್ಲದಿರ ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ಬದುಕುತ್ತಿರ್ತಕ್ಕಂಥ ನಾವು ನೀವೆಲ್ಲರೂ ಸಹಿತ ಇಂತಹ ಒಂದು ಮಹತ್ ಕಾರ್ಯವನ್ನು ಪ್ರತಿದಿನದ ಕಾಯಕದಲ್ಲಿ ಪ್ರತಿದಿನ ಬೆಳಿಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಇದೊಂದು ಜವಾಬ್ದಾರಿಯನ್ನು ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬರು ಮಾಡಿ. ಮನೆಗಿರ್ತಕ್ಕಂಥ ಯಾರಾದರೂ ಒಬ್ಬರು ಎಲ್ಲರೂ ಸೇರಿ ಒಂದು ತಟ್ಟೆಯನ್ನು ಸ್ಪರ್ಶಿಸಿ ಧಾನ್ಯಗಳನ್ನು ಅದರಲ್ಲಿ ಹಾಕಿ ಅದನ್ನು ನಿಮ್ಮ ಮನೆಯ ಮಾಡಿ ಮೇಲಿಡಿ, ಅಥವಾ ಸಜ್ಜಾ ಮೇಲಿಡಿ, ಅಥವಾ ಪಕ್ಷಿಗಳು ಬರ್ತಕ್ಕಂಥ ಸ್ಥಳ ನೋಡ್ಕೊಂಡು ಅಲ್ಲಿಡಿ. ಇಷ್ಟು ಮಾತ್ರ ಮಾಡಿ, ಪುಣ್ಯ ಕಟ್ಕೊಳ್ಳಿ. ಜೊತೆಗೆ ನೀವು ಮಾಡುವಂತಹ ಕಾಯಕ ಈ ಪ್ರಕೃತಿ ಮಾತೆಯಲ್ಲಿ ಎಲ್ಲರನ್ನೂ ಸಮನಾಗಿ ನಾವು ನೋಡುವಂತಹ ಒಂದು ವಿಶೇಷವಾದಂತಹ ಕೈಂಕರ್ಯ ಎದುರಾಗುತ್ತೆ, ಎಲ್ಲರೂ ಬದುಕಕ್ಕೆ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಆಕೆ ಕೇಳಿದಂತಹ ಮಾತು ನನ್ನ ಮುಂದಿನ ಮಾತೇನು ಹೊರಡ್ದಂಗೆ ಆಗ್ಬಿಡ್ತು. ಮಕ್ಕಳಾಗಿಲ್ಲ ಅಂದಾಗ ಆ ಮಕ್ಕಳಾಗದಿರ್ತಕ್ಕಂಥ ಅವರ ಕೂಗಿದೆಯಲ್ಲ ಆ ಧ್ವನಿ, ಅದು ಸಾಮಾನ್ಯವದ್ದಲ್ಲ. ಅಷ್ಟು ನೋವು ಅನುಭವಿಸ್ತಾರೆ, ಆ ಸಂಕಟನ ಅನುಭವಿಸ್ತಾರೆ. ಅಷ್ಟು ನೋವು ಸಂಕಟ ಅನುಭವಿಸುವಂತಹ ತಾಯಂದರಿಗೆ ಮಕ್ಕಳಾಗಿಲ್ಲ ಅಂದಾಗ, ಮಕ್ಕಳಾಗಿರ್ತಕ್ಕಂಥ ಮನೇಲಿರ್ತಕ್ಕಂಥ ಹಿರಿಯರು ನೀವು ಸಹಿತ ಈ ಕಷ್ಟಗಳನ್ನು ಅನುಭವಿಸಿದ್ದೀರಾ ಅಂತ ಆ ಒಂದು ಪರಿಜ್ಞಾನ ನಿಮಗೆ ಯಾಕಿರೋದಿಲ್ಲ? ಮಕ್ಕಳಾಗದಿರ ಇದ್ದರೆ ಬರೀ ಹೆಣ್ಮಕ್ಕಳದೊಂದೇ ಸಮಸ್ಯೆನಾ? ಹೆಣ್ಮಕ್ಕಳು ಮಾತ್ರನೇ ಕಾರಣನ? ಸಂತಾನ ಆಗಬೇಕಾದ್ರೆ ಗಂಡ ಹೆಂಡತಿಯರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಆ ಅನುಬಂಧ, ಅಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಇಬ್ಬರ ದಾಂಪತ್ಯದಲ್ಲಿರ್ತಕ್ಕಂಥ ಸುಖ ಸಂತೋಷ ಪ್ರತಿಯೊಂದು ಸಹಿತ ಕಾರಣ ಆಗುತ್ತೆ. ಇವತ್ತಿಗೂ ಸಹಿತ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳನ್ನು ಬಹಳ ದೂಷಣೆ ಮಾಡುವಂತಹ ಪದ್ಧತಿಯನ್ನು ಮನೆಯಲ್ಲಿ ತಂದುಕೊಂಡ್ಬಿಟ್ಟಿರ್ತೀರಿ. ನಿಮ್ಮ ಮಗನಲ್ಲಿರ್ತಕ್ಕಂಥ ನ್ಯೂನ್ಯತೆ, ಮಗನಲ್ಲಿರ್ತಕ್ಕಂಥ ದೋಷಗಳಿಗೆ ನಿಮ್ಮ ಮನೆಗೆ ಬಂದಂತಹ ಸೊಸೆ ಬಗ್ಗೆ ನೀವು ಮಾತಾಡುವಂಥದ್ದು ತಪ್ಪಲ್ವಾ? ಫಸ್ಟು ನಿಮ್ಮ ಮಗ, ಅದಾದ ಮೇಲೆ ಸೊಸೆ. ಬರೀ ಸೊಸೆಯನ್ನು ಮಾತ್ರ, ಮನೆಗೆ ಬಂದಂತಹ ಸೊಸೆಯನ್ನು ಮಾತ್ರ ದೂಷಣೆ ಮಾಡ್ತಕ್ಕಂಥದ್ದು, ನೀನು ಬಂಜೆ ಅಂತ ಹೇಳ್ತಕ್ಕಂಥದ್ದು, ನಿನ್ನ ಗರ್ಭದಲ್ಲಿ ಒಂದು ಸಂತಾನ ಆಗಲಿಲ್ಲ, ನೀನು ಪಕ್ಕದಲ್ಲಿದ್ದು ಸುಖ ಇಲ್ಲ, ನೀನು ಅದಕ್ಕಾಗಿ ನಾವು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಎಷ್ಟೋ ಜನ ಮನೆಗಳಲ್ಲಿ ಹೊರಡ್ತಾರಲ್ಲ. ನಿನ್ನ ಮಗನಲ್ಲೇ ಆ ತಾಕತ್ತಿಲ್ಲ ಅಂದಮೇಲೆ ಇನ್ನು ನೀವು ಇನ್ನೊಂದು ಮದುವೆ ಮಾಡಿ ಪ್ರಯೋಜನ ಏನು? ಅಥವಾ ಅಂತಹ ಹೆಣ್ಣು ಮಕ್ಕಳನ್ನು ಆ ಥರ ದೂಷಣೆ ಮಾಡೋದ್ರಿಂದ ನಿಮ್ಮ ಗರ್ಭದಲ್ಲೂ ಸಹಿತ ಒಂದು ಹೆಣ್ಣುಮಗು ಇದ್ದು ಆ ಹೆಣ್ಣುಮಗುಗೂ ಇದೇ ಥರ ಸಮಸ್ಯೆ ಆದರೆ ಆ ಹೆಣ್ಣುಮಗನ್ನು ಮತ್ತೊಬ್ಬರ ಮನೆಗೆ ಕೊಟ್ಟಾಗ ಅವ್ರ ಮನೇಲಿ ಆಡುವಂತಹ ಮಾತು ನಿನ್ನ ಮಗಳು ನೋವು ಪಡ್ತಾಳೆ ಅಂತ ಆ ಒಂದು ಮನಸ್ಥಿತಿ ನಿಮಗೆ ಬರೋದಿಲ್ವಾ? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕಿನ್ನ ಇನ್ನೊಬ್ಬರಿಗೆ ಈ ಥರ ಬೆರಳು ಮಾಡಿ ತೋರಿಸಿದ್ರೆ ನಿಮ್ಮನ್ನು ಈ ಇನ್ನು ನಾಲ್ಕು ಬೆರಳು ನಿಮ್ಮನ್ನು ತೋರಿಸ್ತಾ ಇರುತ್ತೆ, ನಿನ್ನೊಳಗಿರ್ತಕ್ಕಂಥ ತಪ್ಪನ್ನು ನೋಡು ಅಂತ. ನಾವು ಇನ್ನೊಬ್ಬರನ್ನ ಒಂದು ಬೆರಳಲ್ಲಿ ತೋರಿಸಿದ್ರೆ ನಾಲ್ಕು ಬೆರಳು ಮೂರು ಬೆರಳು ನಮ್ಮನ್ನೇ ತೋರಿಸುತ್ತೆ, ನಿನ್ನೊಳಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೋ ಅಂತ. ಯಾವುದೇ ಒಬ್ಬ ತಾಯಂದರಿಗಾಗಲಿ ಸಂತಾನ ಆಗಿಲ್ಲ ಅಂದಾಗ, ಆ ಸಂತಾನ ಇಲ್ದಿರತಕ್ಕಂತಹ ತಾಯಂದರು ಮನೆಗೆ ಬಂದಾಗ ಅವರಿಗೆ ಮಕ್ಕಳು ಮುಟ್ಟದ ಕೊಡದಿರತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳ ತೊಟ್ಲು ಮುಟ್ಲಿಕ್ಕೆ ಬಿಡದಿರತಕ್ಕಂಥದ್ದು, ಮಕ್ಕಳ ನಾಮಕರಣದಲ್ಲಾಗಲಿ ಅಥವಾ ಮಕ್ಕಳಿಗೆ ನಾವು ಮಾಡಿಸುವಂತಹ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ಅಂತಹ ಸಣ್ಣ ಪುಟ್ಟ ಮಕ್ಕಳನ್ನು ಯಾರಿಗಾರು ಸಣ್ಣ ಪುಟ್ಟ ಮಕ್ಕಳನ್ನ ನೋಡಿದ್ರೆ ಎತ್ಕೋಬೇಕು, ಆಡಿಸ್ಬೇಕು, ಮುದ್ದಿಸ್ಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಸಣ್ಣ ಮಕ್ಕಳನ್ನು ನೋಡಿದ್ರೆ ಯಾರಿಗೆ ಆಸೆ ಆಗೋದಿಲ್ಲ? ಎಂಥ ಕಟಕನ್ನು ಮನಸ್ಸನ್ನು ಸಹಿತ ಕರಗಿಸುವಂಥ ಚೈತನ್ಯ ಆ ಪುಟ್ಟ ಪುಟಾಣಿ ಮಕ್ಕಳಲ್ಲಿರುತ್ತೆ. ಅದಕ್ಕೆ ಮಕ್ಕಳನ್ನು ಏನು ಅರಿಯದ ಕಂದಮ್ಮನ್ನು ದೇವರು ಅಂತ ಪೂಜಿಸ್ತೀವಿ. ನಾವು ದೇವ್ರಿಗೆ ಹೋಲಿಸ್ತೀವಿ, ರಾಮ ಕೃಷ್ಣ ಅಂತ ಹೇಳ್ತೀವಿ, ಮುದ್ದಾಡ್ತೀವಿ. ಮಕ್ಕಳ ಸಣ್ಣ ಮಕ್ಕಳು ಚೆನ್ನಾಗಿದ್ಬಿಟ್ರೆ ಅದಕ್ಕೆ ಜಾತಿ ಮತ ಭೇದವಿಲ್ಲ. ಯಾವ ಜನಾಂಗದ ಮಕ್ಕಳಾದರೂ ಸಹಿತ ಮಕ್ಕಳು ಮುದ್ದಾಗಿದ್ದರೆ ಆ ಮಕ್ಕಳನ್ನ ಎತ್ಕೋಬೇಕು, ಆಟಾಡಿಸ್ಬೇಕು, ಮಾತಾಡಿಸ್ಬೇಕು ಅಂತ ಆಸೆ ಆಗುತ್ತೆ. ಮಕ್ಕಳನ್ನು ಶುಭ್ರವಾಗಿಟ್ಟು ನೋಡಲಿಕ್ಕೆ ಲಕ್ಷಣವಾಗಿದ್ದರೆ ಅಲ್ಲಿ ಜಾತಿಯ ಮಾತೇ ಇಲ್ಲ. ಹೀಗಿರಬೇಕಾದ್ರೆ
ತಾಯಂದಿರನ್ನ ಯಾರು ಹೆಣ್ಣು ಮಕ್ಕಳಿಗೆ ಸಂತಾನ ಆಗಿಲ್ಲ ಅಂದಾಗ ಅಂಥ ಹೆಣ್ಣು ಮಕ್ಕಳನ್ನು ಈ ಮಕ್ಕಳನ್ನು ಮುಟ್ಲಿಕ್ಕೆ ಬಿಡದಿರ ಇರತಕ್ಕಂಥದ್ದು ಮಹಾಪರಾಧ ಅಲ್ವಾ? ಅಥವಾ ಅವರ ಪ್ರಾರಬ್ಧ ಕರ್ಮನ, ಆ ಕರ್ಮನ ನೀವು ಈ ತರಹ ಅವ್ರ ಮುಂದೆ ತೆಗೆದು ತೋರಿಸುವಂಥದ್ದು ಸಮಂಜಸ ಎಷ್ಟು ಮಾತ್ರ ಸರಿಯದು? ಹಾಗಂತ ಇಲ್ಲಿ ಬರೀ ಪುರುಷರದೇ ಸಮಸ್ಯೆ ಆಗುವುದಿಲ್ಲ, ಹೆಣ್ಣುಮಕ್ಕಳದ್ದು ತೊಂದರೆ ಇರಬಹುದು. ಹೆಣ್ಣು ಮಕ್ಕಳಿಗೆ ಗರ್ಭದಲ್ಲಿ ಇರ್ತಕ್ಕಂಥ ತೊಂದರೆ, ಅಥವಾ ಪ್ರತಿ ಮಾಸಗಳಲ್ಲಿ ಸರಿಯಾದಂಥ ರೀತಿ ಮುಟ್ಟಿನ ದಿನಗಳಾಗದಿರತಕ್ಕಂಥದ್ದು, ಮೊದಲು ಗರ್ಭ ನಿಲ್ಲಬೇಕಾದರೆ ಈ ವಿಚಾರವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಗರ್ಭ ನಿಲ್ಲಬೇಕಾದರೆ ಪ್ರತಿ ತಿಂಗಳು ಮಾಸದಲ್ಲಾಗುವಂತಹ ಮಾಸಕ್ರಿಯೆಗಳೇನಿದೆಯೋ ಆ 4 ರಿಂದ 5 ದಿನ ನಿಮ್ಮ ಮುಟ್ಟಿನ ದಿನಗಳು ಸಮಂಜಸವಾಗಿರಬೇಕು. ಆ ಮುಟ್ಟಿನ ದಿನಗಳು ಯಾವ ಹೆಣ್ಣುಮಕ್ಕಳಿಗೆ ಸಮಸ್ಯೆ ಇರುತ್ತೋ, ಮದುವೆಗೆ ಮುಂಚಿತವಾಗಲೇ ಯಾವಾಗ ಗರ್ಭದಲ್ಲಾಗುವಂತಹ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮುಚ್ಚಿಟ್ಟು ನೀವು ಮದುವೆ ಮಾಡಿಬಿಡ್ತೀರೋ, ಅಥವಾ ಆ ಮಕ್ಕಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ದಿರಾ, ಸರಿಯಾದಂಥ ವೈದ್ಯರ ಸಲಹೆ ಕೊಡಿಸ್ದಿರಾ, ಆ ಮಕ್ಕಳನ್ನು ಮದುವೆ ಮಾಡಿ ಅವರು ದಾಂಪತ್ಯ ಸುಖವನ್ನು ನೋಡಿ ಅಲ್ಲಿಂದ ಸರಿಯಾದಂಥ ಸಂತಾನ ಗರ್ಭ ನಿಲ್ಲದಿರ ಇದ್ದಾಗ ಮರಿ ಹಿತ ಈ ಕಡೆ ಅತ್ತೆ ಮಾವನೂ ತೊಂದರೆ ಆಗುತ್ತೆ, ಈ ಕಡೆ ಗಂಡನಿಗೂ ತೊಂದರೆ ಆಗುತ್ತೆ, ಈ ಪ್ರಕಾರ ತಂದೆ ತಾಯಿಗೂ ತೊಂದರೆ ಆಗುತ್ತೆ. ನೋಡಿ ತಪ್ಪುಗಳು ಎಲ್ಲೆಲ್ಲಿರುತ್ತೆ ಅಂತ. ನಮ್ಮನೆ ಮಗಳಲ್ಲಿರ್ತಕ್ಕಂತಹ ದೋಷಗಳನ್ನು ನಾವು ಮುಚ್ಚಿಟ್ಟು ಮದುವೆ ಮಾಡ್ತೀವಿ. ಅದು ದೋಷ ಅಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ, ಅದಕ್ಕೆ ಸಣ್ಣ ಪರಿಹಾರ ಇದೆ. ಆದರೆ ಯಾರೂ ತಲೆಗೆ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಹೆಣ್ಣುಮಕ್ಕಳು ತನ್ನೊಳಗಿರ್ತಕ್ಕಂಥ ಈ ನ್ಯೂನ್ಯತೆಗಳನ್ನು ಈ ಸಮಸ್ಯೆಗಳನ್ನು ಬಾಯ್ಬಿಚ್ಚಿ ಮಾತಾಡೋದಿಲ್ಲ. ಬೇರೆಲ್ಲ ವಿಚಾರಗಳನ್ನು ಮಾತಾಡೋ ನಿಮಗೆ ನಿಮ್ಮ ಪ್ರತಿ ತಿಂಗಳ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ದೇಹದ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂಗೆ, ನಿಮ್ಮ ದೇಹದಲ್ಲಾಗುವಂತಹ ಹಾರ್ಮೋನ್ಸ್ ವ್ಯತ್ಯಾಸಗಳಿಂದ ಪ್ರತಿ ಮಾಸದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗದಿರ ಗಂಡನ ಮನೆ ಕಾಲಿಟ್ಟು ಅಲ್ಲಿ ಸಮಸ್ಯೆಗಳನ್ನು ಹೆದರಿಸಬೇಕಾಗತ್ತಲ್ಲ. ನಾಳೆ ದಿವಸ ನೀವು ಕಣ್ಣೀರು ಹಾಕ್ತಿರಲ್ಲ, ಅದು ಸಮಸ್ಯೆ ಅಲ್ವಾ? ನಿಜಕ್ಕೂ ಆ ತಾಯಿ ಕೇಳಿದ ಒಂದು ಪ್ರಶ್ನೆ ಅಲ್ಲಿ ಕೂರ್ತಿರ್ತಕ್ಕಂಥ ಅಷ್ಟೂ ಜನ ಸಹಿತ ಬೆಚ್ಚಿ ಬೆರಗಾಗುವಂಗಿತ್ತು. ಸ್ವಲ್ಪ ಜನ ನಗತಾ ನೋಡಿದ್ರು, ಸ್ವಲ್ಪ ಜನ ಅವರು ಆ ಮುಖದಲ್ಲಿ ಭಾವನೆಗಳು ಹೇಗಿತ್ತು ಅಂದರೆ, ಅಬ್ಬಾ ನನಗಂತೂ 4 ಮಕ್ಕಳಿದೆಪ್ಪ, ನನಗೇನೋವಿಲ್ಲ ಅಂತಹವರು ಸಹಿತ ಒಂದು ಆಲೋಚನೆ ಮಾಡಬೇಕು. ಒಂದು ತಾಯಿಯ ಮನಸ್ಸು, ಒಂದು ಹೆಣ್ಣಿನ ಮನಸ್ಸು ಎಷ್ಟು ಪರಿತಪಿಸ್ತಾ ಇದೆ, ತನ್ನ ಹೊಟ್ಟೆಲ್ಲೂ ಒಂದು ಸಂತಾನ ಇಲ್ವಲ್ಲ ಅಂತ 4-6 ಜನ ಬೆರಳು ಮಾಡಿ ತೋರಿಸ್ಬೇಕಾದ್ರೆ ಆಕೆ ತಲೆ ಬಗ್ಗಿಸಿ ನಡೀತಿರ್ತಾಳೆ. ಒಂದು ಹೆಣ್ಣಿಗೆ ಗೊತ್ತಾಗುತ್ತೆ ಇನ್ನೊಂದು ಹೆಣ್ಣಿನ ಕಷ್ಟ ಏನು ಅಂತ. ಅದೇ ಹೆಣ್ಣು ಮದಾಂಧಳಾಗಿಬಿಟ್ರೆ ಅಲ್ಲಿ ಪ್ರಪಂಚನೇ ಕಾಣೋದಿಲ್ಲ. ಇನ್ನೂ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಕಷ್ಟ ಸುಖ ಇನ್ನೊಬ್ಬರ ನೋವು ಸಹಿತ ಆ ನೋವು ನಂದು ನೋವು ಅಂತ ತಿಳ್ಕೊಂಡು ಸ್ವಲ್ಪ ಮಟ್ಟಿಗಾದರೂ ಮಾನವೀಯತೆ ಮರಿಬೇಕು. ಮಾನವೀಯತೆಯನ್ನು ಮರೆತು ನಾವು ನಡೆದರೆ ಅದು ಒಳ್ಳೆಯದಲ್ಲ. ಹಾಗಾಗಿ ಯಾರೊಬ್ಬರಿಗೆ ಆಗಲಿ ಸಂತಾನ ವಿಳಂಬ ಆಗತ್ತಷ್ಟೇ, ಸಂತಾನ ಆಗೋದಿಲ್ಲ ಅಂತಲ್ಲ. ಸಂತಾನ ವಿಳಂಬ ಆದಾಗ ಸರಿಯಾದಂತಹ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತವಾಗಲೂ ಸಂತಾನ ಆಗೇ ಆಗತ್ತೆ. ಆ ಪ್ರಕಾರವಾಗಿ ಸಂತಾನ ಆಗದೇ ಇಲ್ಲ ಅಂದಾಗಲೂ ಸಹಿತ ಇವತ್ತಿನ ಕಾಲಧರ್ಮದಲ್ಲಿ ವೈದ್ಯಕೀಯ ರಂಗ ಸಾಕಷ್ಟು ಮುಂದೆ ಒಂದು ಹೆಜ್ಜೆ ಇಟ್ಟಿದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡುವಂತಹ ಶಕ್ತಿ ಇವತ್ತು ವೈದ್ಯಕೀಯ ರಂಗದಲ್ಲೇ ಇದೆ. ಆದರೆ ಸರಿಯಾದಂತಹ ವೈದ್ಯರ ಸಲಹೆ ಬೇಕು. ದುಡುಕಬೇಡಿ, ಆಗದ್ದೇ ಇಲ್ಲ ಅಂತ ತಲೆ ಮೇಲೆ ಬಂಡೆ, ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೋಬೇಡಿ, ತಲೆ ಮೇಲೆ ಬಂಡೆ ಎಳ್ಕೋಬೇಡಿ. ಹಾಗೆ ಯಾರೊಬ್ಬರು ನಿಮ್ಮನ್ನು ನಿಷ್ಠೂರವಾಗಿ ಮಾತಾಡಿದ್ರು, ಬಲಗಡೆ ಕಿವಿಯಲ್ಲಿ ಕೇಳಬೇಕು, ಎಡಗಡೆ ಕಿವಿಯಲ್ಲಿ ಬಿಡ್ತಾ ಇರಬೇಕು. ಯಾಕೆಂದರೆ ಈ ಪ್ರಪಂಚದಲ್ಲಿ ನೀವು ಬದುಕಬೇಕು. ಈ ಪ್ರಪಂಚದಲ್ಲಿ ನೀವು ಬದುಕಬೇಕಾದರೆ ಇಂತಹ ನೀಚರು ಆಡುವಂತಹ ಮಾತನ್ನು ನೀವು ತಲೆ ಕೆಡಿಸ್ಕೊಳ್ಳೇಬಾರದು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಸಹಿತ ನೀವು ಸುಖ ಸಂತೋಷ ನೆಮ್ಮದಿಯಾಗಿರಬೇಕು. ಸಂತಾನ ವಿಳಂಬ, ಆ ವಿಳಂಬ ಅಂದಾಗ ಅದಕ್ಕೆ ಬೇಕಾದಂತಹ ವೈದ್ಯರ ಸಲಹೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಔಷಧೋಪಕರಣಗಳು, ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಗರ್ಭದಲ್ಲಿ ಸಂತಾನ ಆಗುತ್ತೆ. ಸಂತಾನದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಒಳ್ಳೆಯದಾಗಲಿ. ನಾನು ಆಡಿರುವಂತಹ ಮಾತುಗಳಿಂದ ನಿಮ್ಮ ಯಾರಿಗಾದರೂ ಮನಸ್ಸು ನೋವಿದ್ದರೆ, ಆ ಮನಸ್ಸು ನೋವಾದಂತಹ ಕ್ಷಣ ನನ್ನ ಮಾತುಗಳನ್ನು ಮತ್ತೊಮ್ಮೆ ನೀವು ಮೆಲುಕು ಹಾಕಿ. ನಾವು ಮಾಡಿರ್ತಕ್ಕಂತಹ, ನಾವು ಒಬ್ಬೊಬ್ಬರು ಮಾಡುವಂತಹ ತಪ್ಪು ಒಪ್ಪುಗಳೇನು ಎಂಬತಕ್ಕಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಇನ್ನೊಬ್ಬರ ಮನಸ್ಸು ನೋಯಿಸೋದು ಎಷ್ಟು ಮಾತ್ರ ಸರಿ? ಇನ್ನೊಬ್ಬರ ಮನಸ್ಸು ನಮ್ಮ ಮನಸ್ಸಿನಂತೆ ಅಲ್ವಾ? ನಾವು ಇವತ್ತು ಆಕೆಯ ಮನಸ್ಸನ್ನು ನೋಯಿಸಿದರೆ ನಾಳೆ ನಮ್ಮ ಮನಸ್ಸು ನೋಯಿಸೋದಕ್ಕೆ 4 ಜನ ಹುಟ್ಕೊಳ್ಳೋದಿಲ್ವಾ? ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಕಳೆದ ಭಾಗದಲ್ಲಿ ತಾಯ್ತನವನ್ನು ಅನುಭವಿಸೋದು ಪ್ರತಿಯೊಂದು ಹೆಣ್ಣಿನ ಆಸೆ ಆಗಿರುತ್ತೆ, ಆದರೆ ಅದು ವಿಳಂಬ ಆದಾಗ ದೂಷಿಸ್ತಾರಲ್ಲ ಅದು ತಪ್ಪು ಅಂತ ಹೇಳ್ತಾ ಇದ್ರೆ. ಹೌದಮ್ಮ, ಇದರಲ್ಲಿ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದಿರೋನು, ಸಾಕಷ್ಟು ಬಾರಿ ನಮ್ಮ ಕಾರ್ಯಕ್ರಮದಲ್ಲೂ ಹೇಳಿದ್ದೀವಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರು
ಮದುವೆಯಾಗಿ ಬಂದ ತಕ್ಷಣ ಸೊಸೆಯರಿಗೆ ಅತ್ತೆನೂ ಹೇಳುವಂಥ ಮಾತಾಗಿರುತ್ತೆ. ಆ ಮದುವೆಗೆ ಮನೆ ಅಂದರೆ ಮದುವೆ ಮಾಡಿಕೊಡ್ತಕ್ಕಂತಹ ಆ ಒಂದು ಸುಂದರವಾದಂಥ ಕ್ಷಣದಲ್ಲಿ ಜನ್ಮ ಕೊಟ್ಟಂಥ ತಾಯಿ ಕೆಲವೊಂದು ವಿಚಾರ ತಂದೆ ಮಾತಾಡೋಕ್ಕಾಗೋದಿಲ್ಲ, ತಂದೆ ಮಾತಾಡಲಿಕ್ಕೆ ಬರೋದಿಲ್ಲ. ಆದರೆ ತಾಯಿ ತನ್ನ ಮಡಿಲಲ್ಲಿ ಆ ಮಗಳನ್ನು ಕೂಡಿಸ್ಕೊಂಡು ತನ್ನ ಮುಂದಿನ ಮನೆ ಅಂದರೆ ಗಂಡನ ಮನೆಗೆ ಹೋದ್ಮೇಲೆ ನೀನು ಹೇಗೆ ನಡ್ಕೋಬೇಕು, ಹೇಗಿರಬೇಕು, ಅಲ್ಲಿ ನಿನ್ನ ಪರಿವರ್ತನೆ ಏನು, ನಿನ್ನ ಜೀವನ ಏನು, ನಿನ್ನ ಹೊಸ ಬದುಕೇನು, ಆ ಮನೆಗೆ ನಿನ್ನ ಅಗತ್ಯ ಎಷ್ಟಿದೆ, ಆ ಮನೆಯಲ್ಲಿ ನೀನು ಇರಬೇಕಾದಂಥ ರೀತಿ ನೀತಿ ಏನು, ನಾನು ಬೆಳೆದು ಬಂದಂಥ ಹಾದಿ ಇದು, ಈ ಹಾದಿನ ನೀನು ಅನುಸರಿಸಬೇಕು ಅಂತ ಹೇಳಿ ಇದಿಷ್ಟೂ ಸಹಿತ ಪ್ರತಿಯೊಬ್ಬ ಜನ್ಮ ಕೊಟ್ಟ ತಾಯಿ ಸಹಿತ ತನ್ನ ಮಕ್ಕಳಿಗೆ ಮುದ್ದಾಗಿ ಕಿವಿ ಮಾತಲ್ಲಿ ಹೇಳ್ತಾರೆ. ಆದರೆ ಕೆಲವೊಬ್ಬ ಮಕ್ಕಳು ಅದನ್ನು ದಿಗ್ಗರಿಸಿ ಅವ್ರದ್ದೇ ಆದಂಥ ಬದುಕನ್ನು ರೂಪಿಸ್ಕೊಳ್ತಾರೆ. ಅಲ್ಲಾಗುತ್ತೆ ವ್ಯತ್ಯಾಸ. ಯಾಕೆಂದರೆ ಕೆಲವೊಬ್ಬರಿಗೆ ತಮ್ಮ ಸೌಂದರ್ಯದ ಹುಚ್ಚು, ಕೆಲವೊಬ್ಬರಿಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಇನ್ನಷ್ಟು ದಿನ ಮುಂದುವರಿಸ್ಕೊಂಡು ಆ ಆಸೆ ಆಕಾಂಕ್ಷೆಗಳು ಅದಾದ ನಂತರ ಮುಂದಾಗಲಿ ಸಂತಾನ ಎಂಬತಕ್ಕಂಥ ಮನಸ್ಥಿತಿ ಇನ್ನಷ್ಟು ಜನಕ್ಕೆ ತಮಗೆ ಅರಿವಿದ್ದು ಅರಿವಿಲ್ದಿರಾಗುವಂಥದ್ದು. ಮತ್ತಷ್ಟು ಜನ ಭಗವಂತ ಕೊಟ್ಟಿದ್ದನ್ನು ತಾವಾಗ ತಾವು ಕಾಲಲ್ಲೊದ್ದುಕೊಳ್ಳುವಂಥದ್ದು. ಸಂತಾನ ಎಂಬತಕ್ಕಂಥದ್ದು ಇದು ಸಾಮಾನ್ಯವಾದ ವಿಚಾರ ಅಲ್ಲ. ವರ್ಷಕ್ಕೆ 3-4 ಸತಿ ಅಬಾಷನ್ ಮಾಡಿಸ್ಕೊಳ್ತಕ್ಕಂಥವ್ರಿಗೆ, ಅಬಾಷನ್ ಆಗುವಂಥದ್ದು, ಗರ್ಭ ನಿಲ್ದಿರ ಹೋಗುವಂಥವ್ರಿಗೆ ಗರ್ಭ ನಿಲ್ಲೋದಕ್ಕೆ ನಮಗೆ ತೊಂದರೆ ಆಗ್ತಿದೆ ಅನ್ನೋ ಕೂಗಿರಲ್ಲ, ಅವ್ರಿಗೆ ಆ ನೋವಿರಲ್ಲ. ಯಾವಾಗ ಗರ್ಭನೇ ನಿಲ್ದಿರತಕ್ಕಂಥವ್ರಿಗೆ ಈ ನೋವಿದೆ. ಅಥವಾ ಗರ್ಭ ನಿಂತು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಅಥವಾ ಏನೋ ಒಂದು ಸಾಧನೆ ಮಾಡಬೇಕು. ಕೆಲವೊಬ್ಬರ ಮನಸ್ಥಿತಿ ಆಲೋಚನೆ ಮಾಡುವಂಥದ್ದು ಎಂಥದ್ದು ಅಂದರೆ, ನಮಗೊಂದು ಒಳ್ಳೆ ಮನೆ ಇಲ್ಲ, ಮನೆ ಆದಮೇಲೆ ಸಂತಾನ ಆಗಲಿ, ಮನೆಗಾಗಿ ಲೋನ್ಗೆ ಅಪ್ಲೈ ಮಾಡಿ ಸೈಟ್ ತೊಗೊಂಡು ವರ್ಷದಲ್ಲಿ ಮನೆ ಕಟ್ಟಿಸಿ ಅಥವಾ ಅದು 1.5 ವರ್ಷ ಆಗಿ ಆ ಮನೆ ಗೃಹಪ್ರವೇಶ ಮಾಡಿ ಅಲ್ಲೊಂದಿಷ್ಟು ಸುಖ ಸಂತೋಷವಾಗಿ ನಾವು ಒಳ್ಳೆ ಲೈಫ್ ಎಂಜಾಯ್ ಮಾಡಿ ಅನಂತರ ಸಂತಾನ ಆಗಲಿ. ಏನು ಸಂತಾನ ಅಂತಕ್ಕಂಥದ್ದು ಮಾರ್ಕೆಟಲ್ಲಿ ಸಿಗುವಂಥ ಟ್ಯಾಬ್ಲೆಟ್ಸಾ, ಅಥವಾ ದಿನಸಿ ಅಂಗಡಿಯಲ್ಲಿ ಸಿಗುವಂತಹ ಅಕ್ಕಿ ಬೆಳೆ ಧಾನ್ಯನ? ಅವನು ಕೊಟ್ಟಂಥ ಭಿಕ್ಷೆ ಅದು. ಆತ ಕೊಟ್ಟಂತಹ ಭಿಕ್ಷೆಯನ್ನು ನಾವು ಕಾಲಲ್ಲಿ ಒದ್ದುಕೊಂಡು ಮತ್ತೊಮ್ಮೆ ನಾನು ಅಲ್ಲಿ ಲೈನಲ್ಲಿ ನಿಂತು ನನಗೆ ಬೇಕು ಅಂದರೆ ಅದು ಸಿಗ್ತಕ್ಕಂಥದ್ದಲ್ಲ. ಎಷ್ಟೋ ಜನ ನಿಮ್ಮದೇ ಆದಂತಹ ಮನಸ್ಥಿತಿಯಿಂದ ಆ ಗರ್ಭ ನಿಲ್ಲುವಂತಹ ಸಮಯದಲ್ಲಿ ನಿಮ್ಮ ಕೃತಕವಾದಂತಹ ರೀತಿ ನಿಮ್ಮ ಆಲೋಚನೆಗಳನ್ನು ಮಾಡಿ ನಿಮಗೆ ಬೇಕಾದಂಥ ಇವತ್ತಿನ ವೈದ್ಯಕೀಯ ಸವಲತ್ತನ್ನು ತೆಗೆದುಕೊಂಡು ಅಥವಾ ಬೇಕಾಗಿರ್ತಕ್ಕಂಥ ಕೆಲವು ವಿರೋಧಗಳನ್ನು ಮಾಡಿ ಸಂತಾನವನ್ನು ನೀವಾಗಿ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ಸಂತಾನ ಆಗಿಲ್ಲ ಅಂತಕ್ಕಂಥ ಅವರ ಕೂಗು ಎಷ್ಟಿದೆಯೋ ಆ ಸಂತಾನವನ್ನು ಹಾಳು ಮಾಡ್ಕೊಳ್ತಕ್ಕಂಥವ್ರು ಸಹಿತ ಅಷ್ಟೇ ಜನ ಇದ್ದೀರಿ. ಕೊನೆಗೆ ಒಂದಲ್ಲ ಒಂದು ದಿವಸ ಆಗ ಪುನಃ ಜ್ಯೋತಿಷ್ಯರ ಬಳಿ ಹೋಗುವಂಥದ್ದು ಅಥವಾ ವೈದ್ಯರ ಬಳಿ ಹೋಗುವಂಥದ್ದು, ಮರ ಸುತ್ತುವಂತಹದ್ದು, ನಾಗಪ್ರತಿಷ್ಠಾಪನೆ ಮಾಡುವಂತಹದ್ದು. ನೋಡಿ, ಅಂಗೈಯಲ್ಲಿ ಅರಮನೆ ಇದ್ದಾಗ ಅದು ಬೇಡ, ಕಾಲಲ್ಲಿ ಒದ್ದುಕೊಳ್ಳೋದು. ಅದಾದ ನಂತರ ಈ ಪ್ರಕಾರ ಬೀದಿ ಬೀದಿ ಸುತ್ತುವಂಥದ್ದು. ಆಗ ಎಷ್ಟು ನಿಷ್ಠುರದ ಹೊರೆ ಇದೆ. ಯಾರೊಬ್ಬರಾದರೂ ಸಹಿತ ಮದುವೆಯಾದ ವರ್ಷದಲ್ಲಿ, ಮದುವೆಯಾದ 1 ವರ್ಷ ಅಥವಾ 2 ವರ್ಷ, ಇತ್ತೀಚೆಗಿತ್ತು ಅಂದರೆ ಹಿಂದಿನ ದಿನಗಳಲ್ಲಿ 2 ವರ್ಷ ಆದರೂ ಅನುಕೂಲ ಆಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ತಿನ್ನುವಂಥ ಅನ್ನ ಆಹಾರ, ಎಷ್ಟೋ ಜನ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇವತ್ತಿನ ದಿವಸ ನಾನು ಈ ಥರ ಹೇಳ್ತಿದ್ದೀನಿ ಅಂತ ಅನ್ಯತ ಭಾವಿಸ್ಬೇಡಿ. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಯುವಕರು ಎಷ್ಟೋ ಜನ ಮನಸ್ಸಲ್ಲಿ ತಮ್ಮ ಬಾಧೆಗಳನ್ನು ಅದನ್ನು ಮೂಕುವೇದನೆ ಅನುಭವಿಸ್ತಿದ್ದಾರೆ, ವ್ಯಕ್ತಪಡಿಸೋಕೆ ಆಗ್ತಾಯಿಲ್ಲ. ಯಾಕೆಂದರೆ ಎಲೆಕ್ಟ್ರಾನಿಕ್ ಉಪಕರಣಗಳ ಮುಂದೆ ಕೂತು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಪುರುಷತ್ವ ತನಗೇ ಗೊತ್ತಿಲ್ಲದಂಥ ರೀತಿ ಕಡಿವಾಣಕ್ಕೆ ಬಿದ್ದೋಗ್ಬಿಡುತ್ತೆ, ಒಂದು ರೀತಿ ಮೂಲೆಗೆ ಬೀಳುತ್ತೆ. ಎಷ್ಟೋ ಜನ ಪುರುಷರು ಈ ನೋವನ್ನು ಅನುಭವಿಸ್ತಿದ್ದಾರೆ. ಯಾಕೆಂದರೆ ಎಲೆಕ್ಟ್ರಾನಿಕ್ ಗೂಡ್ಸು, ಆ ಕಂಪ್ಯೂಟರ್ಸು 24 ಗಂಟೆ ಅಲ್ಲಿ ಸತತ 12 ಗಂಟೆಗಳ ಕಾಲ ಅಥವಾ 8 ಗಂಟೆಗಳ ಕಾಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ನಿಮ್ಮ ಉಡುಗೆ ತೊಡುಗೆಗಳು, ನೀವು ಕೂತಿರ್ತಕ್ಕಂಥ ಆಸನ, ನಿಮ್ಮ ಮುಂದಿರ್ತಕ್ಕಂಥ ಎಲೆಕ್ಟ್ರಾನಿಕ್ಸು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನೆಟ್ವರ್ಕು, ಇದೆಲ್ಲವೂ ಸಹಿತ ದೇಹದ ಮೇಲೆ ಪರಿಣಾಮ ಬೀರಿ ಮನುಷ್ಯನಲ್ಲಿರ್ತಕ್ಕಂತಹ ಪುರುಷತ್ವವನ್ನು ಕಳ್ಕೊಳ್ಳಬಹುದು. ಅಥವಾ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಗರ್ಭ ನಿಲ್ಲುವಂತಹ ಕಾಲ, ಗರ್ಭಾಶಯ, ಅಲ್ಲಿ ಸಹಿತ ತೊಂದರೆಗಳಾಗ್ಬೋದು. ಈ ಪ್ರಕಾರ ಸಾಕಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ. ಈ ನೋವನ್ನು ಹೇಳ್ಕೊಳ್ಳೋಕ್ಕಾಗ್ತಿಲ್ಲ. ಇತ್ತೀಚೆಗೆ ಒಂದು ಪ್ರಕರಣ, ಆತ ಕಾಗದನೇ ಬರೆದಿಟ್ಟು ಸತ್ತಿದ್ದಾನೆ. ಇತ್ತೀಚೆಗೆ ಒಂದು ಪ್ರಕರಣ ನಾವು ನೋಡಿದ್ದೀವಿ, ಕಾಗದವನ್ನು ಬರೆದಿಟ್ಟು ನನ್ನ ಇಂತಹ ಒಂದು ಉದ್ಯೋಗದಿಂದ ಇವತ್ತು ನನಗೆ ಸಿಕ್ಕಂಥ ಈ ಪನಿಷ್ಮೆಂಟು ಅಂಥೇಳಿ ತಾನು ಕಾಗದವನ್ನು ಬರೆದಿಟ್ಟು ನನ್ನ ಪುರುಷತ್ವ ಇಲ್ಲದರಿಂದ ನನ್ನ ಸಂಸಾರದ ಸುಖ ಇಲ್ಲ, ಸಂಸಾರದಲ್ಲಿ ನನ್ನ ಅರ್ಧಾಂಗಿಗೆ ನಾನು ಕೊಡುವಂಥ ಸುಖ ಕೊಡಲಿಕ್ಕಾಗಿಲ್ಲ, ನನ್ನ ಸಂತಾನ ಆಗಲ್ಲ ಅಂತಕ್ಕಂಥದ್ರ ಕೂಗು ನಾಳೆ ಸಮಾಜದಲ್ಲಿ ಕೇಳಿ ನಾನು ಬದುಕಲಿಕ್ಕಾಗಲ್ಲ ಅಂತ ಆತ ಹ್ಯಾಂಗ್ ಮಾಡಿಕೊಂಡಿದ್ದಾನೆ ನೋಡಿ ಪರಿಸ್ಥಿತಿ ಹೇಗಿದೆ. ಸಾಫ್ಟ್ವೇರ್ ಕಂಪನಿ, ಅತೀತವಾದಂಥ ಸ್ಯಾಲ್ರಿ, 1.5 ಲಕ್ಷ 2 ಲಕ್ಷ ಸಂಬಳ,
ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ನನ್ನ ಮಗ ಎಲ್ಲಿ ನನ್ನ ಅಳಿಯ ಎಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಇಂಥದ್ದೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಅದು ಹೇಳ್ಕೊಳ್ಳಿಕ್ಕೆ ಒಂದು 4-6 ದಿವಸ ಚೆನ್ನ, ಒಂದು 4-6 ದಿವಸ ಅದು ಆನಂದ. ಮಗಳಲ್ಲಿ ಸಂಸಾರ ಮಾಡೋಕ್ಕೆ ಬೇಕಲ್ಲ ಆ ಹೆಣ್ಣು ಮಗಳಿಗೆ, ಅವಳಿಗೆ ಅವಳದೇ ಆದಂತಹ ಜೀವನದಲ್ಲಿ ಅವಳು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಯಾವ ಪ್ರಕಾರ ಇರಬೇಕು, ತನಗೆ ಬೇಕಾದಂಥದ್ದೇನು, ಹೊಟ್ಟೆ ಊಟ ಎಷ್ಟು ಬೇಕು, ದೇಹದ ಮನಸ್ಥಿತಿಗೆ ಏನು ಬೇಕು, ತನ್ನ ಮನಸ್ಸಿನ ಆನಂದಕ್ಕೆ ಮತ್ತು ಮನಸ್ಸಿನ ಸುಖ ಸಂತೋಷಕ್ಕೆ ಏನೇ ಒಂದು ಚೂರು ಧಕ್ಕೆ ಬಂದರೂ ಸಹಿತ, ಅದರಲ್ಲೂ ಇತ್ತೀಚಿನ ಕಾಲಧರ್ಮಗಳಲ್ಲಿ ತಾಳಿ ಕಟ್ಟಿದ ಮರುಕ್ಷಣವೇ ಒಂದು ಗಿಫ್ಟ್ ಪೇಪರ್ ಏನಪ್ಪ, ಗಿಫ್ಟ್ ಆಂಪರ್ ಏನಪ್ಪ, ಒಂದು ಗಿಫ್ಟ್ ಕೊಡತಕ್ಕಂಥದ್ದು ಒಂದು ಬಾಂಡ್ ಪೇಪರ್. ಹಿಂದೆ ಇತ್ತು ಮದುವೆ ಮಾಡಿಕೊಟ್ಟ ತಕ್ಷಣ ಇದು ನೀನು ಹಣೆ ಭಾರ ಅಂತ, ಇವತ್ತು ಹಣೆ ಭಾರವನ್ನು ನೀನು ಬದಲಾಯಿಸ್ಕೊಳ್ಬಹುದು ಅಂತೇಳಿ ಒಂದು ಸ್ಟಾಂಪ್ ಪೇಪರ್ ಸಹಿತ ಪಕ್ಕದಲ್ಲೇ ಇರುತ್ತೆ. ಪಕ್ಕದಲ್ಲಿರ್ತಕ್ಕಂಥವ್ರು ಹೇಳ್ಕೊಡ್ತಾರೆ ನಿನಗೆ ಸಂತೋಷ ಆದರೆ ಮುಂದುವರೆಸು, ಇಲ್ಲಾರ ತಡೆ ಒಂದು ಸೈನ್ ಹಾಕಿ ಕೋರ್ಟಿಗೆ ಕಳಿಸು. ಇವತ್ತು ಕೋರ್ಟಲ್ಲಿ ಎಷ್ಟು ಕೇಸುಗಳಿದೆ ಈ ಥರ, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ನೆಮ್ಮದಿ ಇಲ್ಲ, ನನ್ನ ಗಂಡನಿಂದ ನನಗೆ ಯಾವುದೇ ಸುಖ ಸಂತೋಷ ಸಿಗ್ತಿಲ್ಲ, ಅಥವಾ ನನ್ನ ಹೆಂಡತಿ ನನಗೆ ಇದಕ್ಕೆ ಸಹಕರಿಸ್ತಿಲ್ಲ, ಒಂದಾ ಎರಡ ಸಮಸ್ಯೆಗಳು. ಸುಮ್ಮನೆ ಯಾರಾದರೂ ಮನೆಗೆ ನಾನು ಹೇಳುವಂಥ ಮಾತು ಇದನ್ನು ಒಂದು ಸ್ವಲ್ಪ ನೀವು ಆಲಿಸ್ಬೇಕಾದ್ರೆ, ಮನೆಗಿರ್ತಕ್ಕಂಥ ಹಿರಿಯರು ಒಂದು ಸತಿ ಸುಮ್ಮನೆ ಕೋರ್ಟ್ ಹಾಲ್ ಹತ್ರ ಹೋಗಿ, ಕೋರ್ಟ್ ಹಾಲ್ ಹತ್ರ ಹೋಗಿ ನಿಂತು ನೋಡಿದ್ರೆ, ಇನ್ನೂ ನೆನ್ನೆ ಮೊನ್ನೆ ಮದುವೆ ಆದವರು, ಒಂದು ತಿಂಗಳು ಮದುವೆ ಆದವರು, ಒಂದೂವರೆ ತಿಂಗಳು ಮದುವೆ ಆದವರು, ಸಂಬಂಧಗಳೇ ಇಲ್ದಿರ ಅಲ್ಲಿ ಬಂದು ಕೋರ್ಟ್ ಹಾಲಲ್ಲಿ ಚೇರ್ಗಳ ಮೇಲೆ ಕೂತ್ಕೊಂಡು ನಿರ್ತಾರೆ. ಅವ್ರ ಮಕ್ಕಳನ್ನು ನೋಡಿಬಿಟ್ರೆ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಬರೀ ಇವರಿಷ್ಟೇ ಅಲ್ಲ, ಇವರು ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಇವ್ರ ತಂದೆ ತಾಯಂದರು ಮದುವೆಗೆ ಅಂತ ತಂದಿರ್ತಕ್ಕಂಥ ಸಾಲದ ಪ್ರಥಮವಾಗಿ ಮೊದಲನೇ ತಿಂಗಳು ಬಡ್ಡಿ ಕಟ್ಟಿರೋದಿಲ್ಲ, ಮನೆ ಮುಂದೆ ಹಾಕಿರ್ತಕ್ಕಂಥ ಇನ್ನೂ ಚಪ್ರ ಬಿಚ್ಚಿರಲ್ಲ, ನೆರಳಿಗಾದರೂ ಒಂದು 4 ದಿವಸ ನೆರಳಾದರೂ ಬರಲಿ, ಚಪ್ರದಿಂದ ನೆರಳಾದರೂ ಸಿಗಲಿ ಅಂತ ಚಪ್ರನ ಕದಲಿಸಿರೋದಿಲ್ಲ. ಆಗಲೇ ಕೋರ್ಟ್ಗೆ ಬಂದಿರುತ್ತೆ ಕೇಸಿದು. ಸಾಕಷ್ಟು ತಪ್ಪು ಒಪ್ಪುಗಳು ನಡೀತಾ ಇದೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ನಾವು. ಆದರೆ ಅತೀತವಾದಂಥ ಜ್ಞಾನ ಬುದ್ಧಿ ಜಾಸ್ತಿ, ಅತಿ ಬುದ್ಧಿವಂತಿಕೆ ಮಾಡೋಕ್ಕೆ ಹೋದರೆ ಇದೇ ಪ್ರಕಾರ ಆಗುವಂಥದ್ದು. ಇನ್ನಾದರೂ ನಾವು ಬುದ್ಧಿ ಕಲ್ತಿಬೇಕು, ಇನ್ನಾದರೂ ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು, ಮಕ್ಕಳಿಗೆ ಒಂದು ಜ್ಞಾನ ಕೊಡಬೇಕು. ಹಾಗೆ ಯಾರ ಸಂತಾನಕ್ಕಾಗಿ ಸಂತಾನ ವಿಳಂಬ ಆದರೂ ಪರವಾಗಿಲ್ಲ ಅಂಥೇಳಿ, ಅಥವಾ ನನ್ನ ಎಜುಕೇಷನ್ ಇದೆ, ಅಥವಾ ನನಗೊಂದು ಒಳ್ಳೆ ಕೆಲಸ ಇಲ್ಲ, ನಾನು ಕೆಲಸಕ್ಕಾಗಿ ನಾನು ಹೊರಗಡೆ ಹೊರಡಬೇಕಾಗಿದೆ, ಹೊರದೇಶಕ್ಕಾಗಿ ಕೆಲಸ ಕೊಡುತ್ತಿದ್ದೇನೆ, ಇದೆಲ್ಲ ಮಾತಾಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗೆ ಇನ್ನೂ ಒಂದು ತಪ್ಪು ಮಾಡ್ತೀರಿ, ಒಂದು ಹೆಜ್ಜೆ ನೀವು, ಬರೀ ನಿಮ್ಮ ತಪ್ಪುಗಳನ್ನು ಹೇಳುವಂಥದ್ದು ನನ್ನ ಕೆಲಸ ಅಲ್ಲ. ಎಂಗೇಜ್ಮೆಂಟ್ ಮಾಡಿಬಿಡ್ತೀರಿ, ಎಂಗೇಜ್ಮೆಂಟ್ ಮಾಡೋದು ಮದುವೆನ ಒಂದು ವರ್ಷ ಎರಡು ವರ್ಷ ಮುಂದಕ್ಕೆ ಹಾಕೋದು, ಮಾತುಕತೆ ಆಗೋಯ್ತು, ಹುಡುಗ ಹುಡುಗಿರು ಇಬ್ಬರ ಮನಸ್ಸಲ್ಲೂ ಆಸೆ ಆಕಾಂಕ್ಷೆ ಹುಟ್ಟುಕೊಳ್ತು, ಇಲ್ಲ ಹುಡುಗ ಫಾರಿನ್ಗೆ ಹೋಗಬೇಕು, ಇಲ್ಲ ಹುಡುಗಿ ಫಾರಿನ್ಗೆ ಹೋಗಬೇಕು, ಅವನು ಒಂದು ವರ್ಷ ವಿದ್ಯಾಭ್ಯಾಸನೋ, ಒಂದು ವರ್ಷ ಅಲ್ಲಿನ ಕೆಲಸ ವೃತ್ತಿ ಧರ್ಮನೋ ಏನೋ ಒಂದು ಕೆಲಸ ಮಾಡ್ಕೊಂಡು ಪುನಃ ಅವನು ಬರಬೇಕು, ಆವಾಗ ಇವನು ಮದುವೆ ಆಗಬೇಕು. ಇವರು ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಒಂದೆರಡು 3 ದಿವಸ ಅಥವಾ ಒಂದೆರಡು ತಿಂಗಳು ಇವರು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬಿಟ್ಟು ಇವರ ಬದುಕಿನಲ್ಲಿ ಮತ್ತೊಂದು ಆಸೆಯನ್ನು ಕಲ್ಪಿಸ್ಕೊಂಡು ಪುನಃ ಅವ್ರ ಆ ಕಡೆ ಇವ್ರು ಈ ಕಡೆ ಆಗೋಗ್ಬಿಟ್ರೆ ಪುನಃ ಇನ್ನು ಅವ್ರು ಬರೋ ತನಕ ಬಕ್ಪಕ್ಷಿಗಳ ಥರ ಕಾಯ್ತಾ ಇರಬೇಕು. ಅಲ್ಲಿ ಸ್ವಲ್ಪ ಅವಘಡಗಳಾಗುತ್ತೆ, ಅಲ್ಲಿ ಆಗುವಂತಹ ಅವಘಡಗಳಿಂದಲೂ ಸಂತಾನಕ್ಕೆ ಹೊಡೆತ ಬೀಳುತ್ತೆ. ಇದೆಲ್ಲ ಎಳೆ ಎಳೆಯಾಗಿ ತೆಗೆದಿಟ್ಟರೆ ನನ್ನ ಕಾರ್ಯಕ್ರಮದಲ್ಲಿ ನಾನು ಮಾತಾಡುವ ಮಾತುಗಳಲ್ಲ ಇದು, ಯಾಕೆಂದರೆ ನನ್ನ ಈ ಕಾರ್ಯಕ್ರಮದ ವೆಯ್ಟೇ ಬೇರೆ ಇದೆ, ನನ್ನ ಈ ಕಾರ್ಯಕ್ರಮದ ತೂಕನೇ ಬೇರೆ ಇದೆ. ಆದರೆ ತಪ್ಪಿನ ಅರಿವು ನಮಗಾಗಬೇಕಾಗತ್ತೆ. ನಾನು ಹೇಳುವಂತಹದ್ದು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹ ವಿಚಾರ. ಹಾಗೆ ಸಾಕಷ್ಟು ನೋವುಗಳು ನನ್ನ ಕಣ್ಣೆದುರುಗ ಬಂದಾಗ ಆ ನೋವುಗಳಲ್ಲಿರ್ತಕ್ಕಂಥ ಒಂದೊಂದು ಮೂಲ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಅರ್ಥೈಸುವಂತಹ ಕಾಯಕವನ್ನು ಇವತ್ತು ನನ್ನ ಆಸ್ಥಾನದಲ್ಲಿ ಕೂತು ನಾನು ಮಾಡ್ತಾ ಇದ್ದೇನೆ. ಇದರಿಂದ ಕೆಲವಷ್ಟು ಜನದ ಮನಸ್ಸು ನೋವಾಗಿರ್ಬೋದು, ಕೆಲವಷ್ಟು ಜನಕ್ಕೆ ದಾರಿದೀಪವಾಗಿರ್ಬೋದು, ಇನ್ನಷ್ಟು ಜನಕ್ಕೆ ಕಲಿಯುವಂತಹ ಬುದ್ಧಿ ಇರ್ಬೋದು, ಇನ್ನಷ್ಟು ಜನಕ್ಕೆ ಬೆಳಗ್ಗೆ ಏನಪ್ಪ ಸುಪ್ರಭಾತ ಇದು ಅನ್ನಿಸ್ಬೋದು. ಏನೇ ಆದರೂ ವಿಷಯಗಳನ್ನು ಎಷ್ಟೋ ಸತಿ ನಾವು ಮಾಡೋ ತಪ್ಪನ್ನು ಇನ್ನೊಬ್ಬರು ನಮ್ಮ ತಪ್ಪನ್ನು ಎತ್ತಿಡಿದರೆ ಮಾತ್ರ ಆಗ ನಮ್ಮ ತಪ್ಪಿನ ಅರಿವು ನಮಗಾಗತ್ತೆ. ಅದಕ್ಕಾಗಿ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹದ್ದೊಂದು ನುಡಿಮತ್ತು ಹೊರಬರಬೇಕಾಗಿದೆ. ಇರಲಿ, ಇನ್ನು ಇವತ್ತಿನ ಗುರುವಾರದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಇವತ್ತಿನ ತಿಥಿವಾರ ನಕ್ಷತ್ರ, ಪಂಚಾಂಗ, ದರ್ಪಣಾಂಜನ ಹಾಗೂ ರಾಶಿಫಲದತ್ತ ಗಮನ ಹರಿಸೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಬಲಾ ತ್ರಿಪುರಸುಂದರಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ.
ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಶುಚಿ ಪುರಂದರಾಭ್ಯ ನಮಃ. ಅರುಂಧತಿ ವಸಿಷ್ಠಾಭ್ಯ ನಮಃ. ಸೀತಾರಾಮಾಭ್ಯ ನಮಃ. ಸಾಂಬ ಸದಾಶಿವಾಯ ನಮಃ. ಶ್ರೀ ಹೇ ವಿಳಂಬಿರಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 24/2017 ನವಮಿ ಗುರುವಾರ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಗುರುವಾರ. ಇವತ್ತು ಶ್ರೀನಿವಾಸನ ಜನ್ಮ ನಕ್ಷತ್ರ. ಗೋವಿಂದ ಗೋವಿಂದ. ತಿರುಮಲ ತಿರುಪತಿ ಶ್ರೀನಿವಾಸನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರವಾದ್ದರಿಂದ, ಅದರಲ್ಲೂ ಗುರುವಾರ ಆದ್ದರಿಂದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸನ ಅನುಗ್ರಹ ನಮ್ಮನ್ನೆಲ್ಲರ ಮೇಲಿರಲಿ ಅಂತ ಶ್ರೀನಿವಾಸನ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿಯಂ ಶ್ರೀಮದ್ ವೆಂಕಟನಾಥಾಯಾಮ್ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಒಳ್ಳೆಯದಾಗಲಿ. ಚಂಗ ಶ್ರವಣ ಆಯಿತು. ದರ್ಪಣಾಂಚನ ದರ್ಶನ ರಾಶಿಫಲ ಖಂಡಿತಮ್ಮ. ಇನ್ಮೇಲೆ 2 ಗಂಟೆಗಳ ಕಾಲ ಸತತವಾಗಿ ತಗೊಂಡ್ಬಿಡ್ಬೇಕು ನಾವು. ಯಾಕೆಂದರೆ ವಿಷಯ ಅಂತಕ್ಕಂಥದ್ದು ಒಂದೊಂದು ವಿಷಯಗಳನ್ನು ತಗೊಂಡ್ರೆ ಸಮಯ ಮುಂದೆ ಕೇಳ್ಕೊಂಡು ಹೋಗ್ತಾ ಇರುತ್ತೆ. ಭಗವತಿ ಶ್ರೀ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಗುರು ರಾಘವೇಂದ್ರ ಅತ್ಯಂತ ದಯಾನಿಧಿ ಮಾರುತಿ ಮಾರುತಿ ಮಾರುತಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಇವತ್ತು ಚಂದ್ರ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಬೇಗ ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಾಧನೆ ಪಡಿಸ್ಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ, ಅಂದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಹೆಜ್ಜೆ ಮುಂದಿರ್ತೀರಿ. ಹಾಗೆ ಸಾಧ್ಯವಾದರೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹಳದಿ ವಸ್ತ್ರ ಅಥವಾ ಗಂಧ ಅಥವಾ ಹಳದಿ ಕಲರ್ ಗಂಧ ಅಥವಾ ಅರಿಶಿನ ಅಥವಾ ಕಡಲೆಕಾಳು ಇಂತಹದ್ದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಅಥವಾ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಗುರು ದಕ್ಷಿಣಾಮೂರ್ತಿನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಗುರುವಿನ ಆಸ್ಥಾನ ಚೆನ್ನಾಗಿದ್ದಾಗ ವೃಷಭ ರಾಶಿಯವರ ಕೆಲಸ ಕಾರ್ಯವೂ ಅಷ್ಟೇ ವಿಶೇಷವಾಗಿರುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮಾನವನ್ನು ದೂರ ಮಾಡಿ ಶಾಂತಿ ನೆಮ್ಮದಿಗೋಸ್ಕರ ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಹಣಕಾಸಿನ ವಿಚಾರ ಅಥವಾ ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಇದು ಯಾವುದೇ ವಿಚಾರಗಳಿದ್ದರೂ ಸಹಿತ ಸಮಂಜಸವಾಗಿ ಇನ್ನೊಬ್ಬರ ಸಹಾಯದಂತೆ ನಡೆಯಬೇಕು. ಇವತ್ತು ನಿಮ್ಮ ಸ್ವಂತ ಜ್ಞಾನದಿಂದ ನೀವು ನಡೆದಾಗ ಒಂದಲ್ಲ ಒಂದು ಕಡೆ ಅಚಾತುರ್ಯಗಳನ್ನು ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಂಡ್ಬಿಡ್ತೀರಿ. ಅದಕ್ಕಾಗಿ ಸ್ವಲ್ಪ ಶ್ರಮದಿಂದ ಕ್ರಮಬದ್ಧವಾಗಿ ನೀವು ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿಯನ್ನು ಕಾಣಿಸ್ತೀರಿ, ಪ್ರಗತಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಆದರೂ ವೃಷಭ ರಾಶಿಯಲ್ಲಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂಥ ವೃದ್ಧ ದಂಪತಿಗಳು ವೃದ್ಧರು ವಯಸ್ಸಾಗಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಇವತ್ತು ಇನ್ನೊಬ್ಬರ ಸಹಾಯ ನಿಮಗೆ ಬೇಕು. ದುಡುಕಿಯಲ್ಲಿ ಆಚೆ ಒಂಟಿ ಓಡಾಡ್ತಕ್ಕಂಥದ್ದು ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಮುಂಗೋಪ ಸ್ವಭಾವ. ಯಾಕೆಂದರೆ ವಯಸ್ಸಾದ ಮೇಲೆ ಮಕ್ಕಳ ತರಹ, ಮಕ್ಕಳು ಒಂದು ಚಾಕ್ಲೇಟ್ ಪರ್ಮೆಂಟ್ಗೆ ಏನು ಗಲಾಟೆ ಮಾಡ್ತಾರೋ ಅದೇ ಪ್ರಕಾರ ವಯಸ್ಸಾಗಿರ್ತಕ್ಕಂಥವ್ರು ಅವ್ರದ್ದೇ ಆದಂತಹ ಮನಸ್ಥಿತಿ ಅವರಿಗೆ ಸರಿ ಹೋಗೋ ತನಕ ಅಥವಾ ಅವರು ಅಪೇಕ್ಷೆ ಪಟ್ಟಿದ್ದು ಸಿಗೋ ತನಕ ಇಂಥ ಒಂದು ಹಠವನ್ನು ಮಾಡ್ತಾರೆ. ಅದರಿಂದ ವಯಸ್ಸಾಗಿರ್ತಕ್ಕಂಥವ್ರನ್ನು ಸಹಿತ ನಾವು ಮಕ್ಕಳ ಥರನೇ ನೋಡ್ಕೋಬೇಕು. ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮಗೇನಾದ್ರು ತೊಂದರೆ ಮಾಡಿ, ಮಕ್ಕಳು ಏನಾದ್ರು ಹಠಪಟ್ಟು ಏನಾದ್ರು ವಸ್ತುಗಳನ್ನು ಬೇಕು ಅಂತ ಹೇಗೆ ಮಂಡ ಹಠ ಮಾಡ್ತಾರೋ, ಮಂಡ ಹಠ ಮಾಡಿದಾಗಲೂ ಸಹಿತ ಅವ್ರನ್ನ ಸಮಾಧಾನ ಪಡಿಸಿ ಕನಿಷ್ಠ ಪಕ್ಷ ಅವ್ರು ಕೇಳಿದಷ್ಟು ನಾವು ಕೊಡಿಸ್ತಿದ್ರು, ಅವ್ರ ಮನಸ್ಸಿಗೆ ಇಷ್ಟವಾಗುವಷ್ಟಾದರೂ ಏನಾದ್ರು ಒಂದಿಷ್ಟು ಕೊಡಿಸ್ತೀವಿ. ಅದೇ ಪ್ರಕಾರ ನಿಮ್ಮ ವಯಸ್ಸಾಗಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಅವರೂ ಸಹಿತ ಇಂಥದೇ ಒಂದು ಮಂಡ ಹಠವನ್ನು ಮಾಡ್ತಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವ್ರನ್ನೂ ಸ್ವಲ್ಪ ಸಮಾಧಾನ ಮಾಡುವಂಥ ರೀತಿ ನಿಮ್ಮ ಮನಸ್ಥಿತಿನ ಸಾಧ್ಯವಾದಷ್ಟು ಶಾಂತಿಯಾಗಿಟ್ಕೊಳ್ಳಿ. ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ವೃಷಭ ರಾಶಿಯವರು ನೀವು ಮಾಡಬೇಕಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು ಮತ್ತು ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನವೂ ಎಲ್ಲವೂ ಚೆನ್ನಾಗಿದೆ. ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿನ ಕಾಣ್ತೀರಿ. ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಪ್ರಯತ್ನವನ್ನು ಮಾಡಬಹುದು. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಿದ್ರೂ
ಅದರಿಂದ ಶೀಘ್ರವಾಗಿ ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹದ್ದು ಇವತ್ತು ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಬೇಗ ನಿಷ್ಠುರದವರೇ ಹೊತ್ಕೊಳ್ತೀರಿ. ಕಾರಣ, ನೀವು ಆಡುವ ಮಾತು, ನಿಮ್ಮ ಗರ್ಜನೆ ನಿಮಗೆ ಸಮಂಜಸವಲ್ಲ. ಆದರೆ ನಿಮಗದ ಅರಿವಿದ್ರೂ ಸಹಿತ ಅದೇ ತರಹ ತಪ್ಪುಗಳನ್ನು ಮಾಡ್ತೀರಿ. ಕೆಲವೊಮ್ಮೆ ಇದು ತಪ್ಪು ಅಂತ ಗೊತ್ತಿದ್ರೂ ಸಹಿತ ನೀವು ಅದನ್ನು ಓಲೈಸಿಕೊಂಡು ನೀವು ಅದನ್ನೇ ಮಾಡುವಂಥದ್ದು, ಅದಕ್ಕೆ ಪ್ರೋತ್ಸಾಹಿಸುವಂಥದ್ದು, ಅದರ ಬಗ್ಗೆನೇ ನಿಮ್ಮ ನಿಲುವು ತಂದುಕೊಳ್ಳುವಂಥದ್ದು ಸಹಿತ ಮಾಡ್ತಾ ಇರ್ತೀರಿ. ತಪ್ಪು. ಇವತ್ತಿನ ದಿವಸ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿಕೊಂಡು ಜವಾಬ್ದಾರಿಯುತವಾದಂಥ ನಡೆ ನಡೆದರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥದ್ದು ಶುಕ್ರ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಅದಕ್ಕಾಗಿ ನೀವು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ನಿಮ್ಮ ಪ್ರಯತ್ನವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸಿಕೊಂಡು ಸಾಧ್ಯವಾದಷ್ಟು ದೇವಿಯ ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12:45 ನಂತರ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು 12:45 ನಂತರ ನೀವು ನೆಮ್ಮದಿ ಕಾಣಲಿಕ್ಕೋಸ್ಕರ ಅದರ ಪ್ರಾರಂಭದಲ್ಲಿ ನಿಮ್ಮ ಮನೆದೇವರ ಪ್ರಾರ್ಥನೆ, ನಿಮ್ಮ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರದು ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮ್ಮ. ನನ್ನ ಹೆಸರು ಸ್ನೇಹಲತಾ ಪ್ರದೀಪ್ ಜಂಗಮನಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹುಬ್ಳಿಯಿಂದ ಮಾಡ್ತಾ ಇದ್ದೀರಿ. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ನ ಬಗ್ಗೆ ಮತ್ತೆ ನನ್ನ ಮಗನ ಬಗ್ಗೆ ಮಾತಾಡ್ಬೇಕು. ಮಗನ ಬಗ್ಗೆ ಮಾತಾಡ್ಬೇಕಮ್ಮ. ಮೇಡಮ್, ಹಾ, ಮಗ ಇದಾರ ಜೊತೆಯಲ್ಲಿ? ಇಲ್ಲ, ನನ್ನ ಜೊತೆನೇ ಇದ್ದಾನೆ. ಹ್ಮ್, ಸರಿಮ್ಮ, ಮಾತಾಡಿ. ಹಲೋ. ಹಾ, ಕೊಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ. ನಿಮ್ಮ ಪಾದಾರಂಧಗಳಿಗೆ ಕೋಟಿ ಕೋಟಿ ನಮನಗಳು. ಎಷ್ಟು ದಿನದಿಂದ ನಾನು ಈ ಪ್ರಯತ್ನ ಮಾಡ್ತಿದ್ದೆ ಅಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು, ನನ್ನ ಮಗನ ಬಗ್ಗೆ ಮಾತಾಡ್ಬೇಕು ಅಂತ ಸ್ವಾಮಿ. ಹೇಳಿ. ನನಗೆ ಫೋನ್ ಬಂದಿದೆ ಸ್ವಾಮಿ, ನಿಮ್ಮ ಹತ್ರ ಮಾತಾಡೋದು. ನನ್ನ ಮಗ ಇವಾಗ 16 ವರ್ಷ. ಅವನಿಗೆ ಮಾತಾಡೋದು ಸರಿಯಾಗಿ ಬರೋದಿಲ್ಲ, ಬರವಣಿಗೆ ಸರಿಯಾಗಿ ಆಗೋದಿಲ್ಲ, ತುಂಬಾ ಸ್ಲೋ ಬರಿ ಇದ್ ಮಾಡ್ತಾನೆ. ಈ ಸರಿ SLC ಇಷ್ಟು ದಿನ ಹೆಂಗೋ 1ನೇ ಕ್ಲಾಸ್ ಇಂದ 9ನೇ ಕ್ಲಾಸ್ ವರ್ಗು ಮಾಡಿದ್ವಿ. SLC ಈ ಸರಿ ಬರ್ತಿದೀವಿ ಅಂದ್ರೆ ಏನೂ ಬರ್ದಿದ್ದಾನೆ ಅಂದ್ರೆ ಟೀಚರ್ಸ್ ಸಹಾಯದಿಂದ ಇದ್ ಮಾಡ್ಕೊಂಡು ಏನೋ ಒಂಚೂರ್ ಬರ್ತಿದ್ದಾನೆ, ಏನಾಗುತ್ತೋ ಗೊತ್ತಿಲ್ಲ. ಏನು ಆಗುದಿಲ್ಲ, ಹೇಳ್ಬೇಕಾಗಿತ್ತು ಸ್ವಾಮಿ. ನೋಡಮ್ಮ, ಧೈರ್ಯವಾಗಿರು. ನೀನು ತಾಯಿಯಾಗಿ ನಿನ್ನ ಮಗುವನ್ನ ಹೇಗೆಲ್ಲ ಸಂರಕ್ಷಣೆ ಮಾಡಬಹುದು, ಒಂದು ತಾಯಿಯ ಮನಸ್ಸು ನೀವು ಅಷ್ಟೂ ನೀನು ಕ್ರಮಬದ್ಧವಾಗಿ ಮಾಡಿದ್ಯಾ. ನಿಸ್ವಾರ್ಥ ಮನೋಭಾವದಿಂದ ಆ ಮಗನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ? ಭಯಪಡಬೇಡಿ, ಯಾಕೆಂದರೆ ಅಂತಹ ಮಕ್ಕಳನ್ನು ಬೆಳವಣಿಗೆ ಮಾಡೋದು, ಅಂತಹ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರು ಮಾಡೋದಿದೆಯಲ್ಲ. ನೀವು ನಿಜಕ್ಕೂ 10 ಜನ ಮಕ್ಕಳನ್ನು ಸುಧಾರಿಸ್ಬೋದು, ಇಂಥದ್ದೊಂದು ಮಗುನ ಸುಧಾರಿಸೋದು. 10 ಜನ ಮಕ್ಕಳನ್ನು ಆಟ ಆಡ್ಕೊಂಡು ಬೆಳೆಸ್ಬೋದಂತ ಇಂಥ ಒಂದು ಮಗುನ ಸುಧಾರಣೆ ಮಾಡೋದು ಭಾಳ ಕಷ್ಟ. ಅಂತಹ ನಿಟ್ಟಿನಲ್ಲಿ ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ ನೀವು ಭಾಳ ಚೆನ್ನಾಗಿ ಮಾಡಿದ್ದೀರಿ ತಾಯಿ. ಭಗವಂತ ಖಂಡಿತ ನಿಮ್ಮ ಕಡೆ ಇರ್ತಾನೆ. ಆಲೋಚನೆ ಮಾಡಬೇಡಿ, ನಿಮ್ಮ ಮನೋಕಾಮನೆಗಳು ಆದಷ್ಟು ಸಿದ್ಧಿ ಆಗುತ್ತೆ. ಆದರೆ ಇಂತಹ ಮಕ್ಕಳು ಬೆಳವಣಿಗೆನೇ ಸ್ವಲ್ಪ ಹೀಗಿರುತ್ತಮ್ಮ, ಅದರಿಂದ ಸ್ವಲ್ಪ ಅಭಿವೃದ್ಧಿ ಕಡಿಮೆನೆ. ಇಲ್ಲಮ್ಮ, ನೋಡು ತಾಯಿ, ಕೆಲವೊಂದೊಂದ್ಸತಿ ಈ ಥರ ಆಗುತ್ತೆ. ಅದಕ್ಕೆ ನೀನು ಹೆಚ್ಚು ಮನಸ್ಸಿಗೆ ನೊಂದ್ಕೊಳ್ಬೇಡ, ಯಾಕೆಂದ್ರೆ ಇಲ್ಲಿವರೆಗೂ ನಿನ್ನ ಮನಸ್ಸು ಭಾಳ ನೊಂದೇ ಕೆಲಸ ಮಾಡಿರ್ತೀಯ. ಇಷ್ಟು ನೋವಲ್ಲಿ ಪುನಃ ಇನ್ನೊಂದ್ಸತಿ ನೋವು ಪಡೋದು ಬೇಡ. ಅವನು ಏನು ಓದ್ತಾ ಇದ್ದಾನೋ, ಎಷ್ಟು ಓದ್ತಾನೋ, ಎಷ್ಟು ಸಾಧ್ಯವೋ ನೋಡಮ್ಮ, ಆತ ಓದಿ ನಿಮ್ಮನ್ನು ಸಾಕಬೇಕಾದ್ದಲ್ಲ. ಆತನ ತಲೆಯಲ್ಲಿ ಒಂದಿಷ್ಟು ಜ್ಞಾನ ಇರಬೇಕಷ್ಟೇ. ಆತನ ನಾಳೆ ದಿವಸ ಆತನಿಗೆ ಯಾರು ಮೋಸ ಮಾಡಿದಿರಾ, ಕನಿಷ್ಠ ಪಕ್ಷ ಅವನು ಬದುಕಬೇಕು. ಅಷ್ಟು ಸಾಕು ಸ್ವಾಮೀಜಿ, ನಾನು ಅಷ್ಟೇ ಬೇಡ್ಕೊಳ್ಳೋದು ದೇವ್ರ ಹತ್ರ. ನಾನು ಖಂಡಿತ ಆ ವಿದ್ಯೆ ಇರುತ್ತೆ ನೋಡಮ್ಮ. ಹುಟ್ಟಿಸಿದ್ದೇವ್ರು ಹುಲ್ ಮೇಯಿಸಿರೋದಿಲ್ಲ, ಆದರೆ ಹುಲ್ ಮೇಯಿಸಿ ಅವ್ನು ಯಾವುದೋ ಒಂದು ರೀತಿಯಲ್ಲಿ ಅವನು ಬದುಕಿಸ್ತಾನೆ. ಅವನಿಗೊಂದು ಜ್ಞಾನವನ್ನು ಕೊಟ್ಟಿರ್ತಾನೆ, ಅವನಿಗೆ ಪ್ರತ್ಯೇಕವಾದಂಥ ಒಂದು ವಿಶೇಷವಾದಂಥ ಜ್ಞಾನ ಅವನಲ್ಲಿರುತ್ತೆ. ನೀನು ಭಯಪಡಬೇಡ. ನಿನ್ನ ಜವಾಬ್ದಾರಿ ಏನಿದೆಯೋ ಅದನ್ನು ಚಾಚು ತಪ್ಪದಿರಾ ಕ್ರಮಬದ್ಧವಾಗಿ ನೀವು ಮಾಡಿದ್ದೀರಿ. ನೀವು ಆಡುವ ಮಾತಲ್ಲೇ ನನಗೆ ಅರ್ಥ ಆಗುತ್ತೆ ನಿನ್ನ ಮಗನ ನೀನು ಯಾವ ರೀತಿ ನೋಡ್ಕೊಳ್ತಾ ಇದೆಯಾ ಅಂತ. ತಾಯಿ ಧೈರ್ಯವಾಗಿರು, ಖಂಡಿತ ಅವನಲ್ಲಿ ಅಭಿವೃದ್ಧಿ ಇದೆ. ಆತನ ಫೋನ್ ಕೊಡಮ್ಮ, ಒಂಚೂರು ನಾನು ಮಾತಾಡ್ತೀನಿ. ಹಲೋ. ಹಲೋ ಹಲೋ, ನಮಸ್ಕಾರ ಗುರು. ನಮಸ್ತೆ ನಮಸ್ತೆ, ಚೆನ್ನಾಗಿದ್ಯಾ ಮಗು? ಚೆನ್ನಾಗಿದ್ದೀನಿ. ಈ ಸತಿ SLC ಎಕ್ಸಾಮ್ ಬರ್ದಿದ್ಯಾ? ಬರ್ದಿದ್ದೇನೆ. ಹ್ಮ್, ಹಾಗಾದ್ರೆ ನನ್ನ ಸ್ವೀಟ್ ಕಳಿಸ್ಕೊಡ್ಬೇಕು ನೀನು. ಓಕೆ ಗುರು, ಕಳಿಸ್ಕೊಡ್ತೇನೆ.
ಒಳ್ಳೇದಾಗ್ಲಿ. ಸಿದ್ಧಾರೂಢರ ಮಠಕ್ಕೆ ಹೋಗಿದ್ದ? ಸಿದ್ಧಾರೂಢರ ಮಠಕ್ಕೆ ಹೋಗಿದ್ದ? ಮಠಕ್ಕೆ ಹೋಗಿದ್ದ? ನೋಡ್ತಾ ಇದ್ಯಾ ಮಠದಲ್ಲೆಲ್ಲ? ನೋಡ್ದ ಗುರುಗಳು ನೋಡ್ಕೊಂಡ್ ಬಂದಿದ್ಯಾ? ಹ್ಮ್. ಅಪ್ಪ ಅಮ್ಮನ ಮಾತು ಚೆನ್ನಾಗಿ ಕೇಳಬೇಕು. ಅಪ್ಪ ಅಮ್ಮ ಅಮ್ಮ ಏನ್ ಹೇಳಿದ್ರೆ ಅದನ್ನ ಮಾಡ್ಬೇಕು ನೀನು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈ ಸತಿ ಎಸ್ ಎಲ್ ಸಿ ರಿಸಲ್ಟ್ಸ್ ಯಾವಾಗ ಬರುತ್ತಮ್ಮ? ಇನ್ನು ಟೈಮ್ ಇದೆಯಲ್ವಾ? ಒಳ್ಳೇದಾಗ್ಲಿಪ್ಪ ಒಳ್ಳೇದಾಗ್ಲಿ. ಅಮ್ಮನ ಕೊಡು. ಅಮ್ಮ ನೀವು ಒಂದು ಕಾಡುಗಲ್ಲನ್ನು ವಿಗ್ರಹವನ್ನು ಮಾಡಿದ್ದೀರಿ. ಆ ಮಗು ಮಾತಲ್ಲಿ ಅವನ ಬಾಯಲ್ಲಿ ಇಷ್ಟು ಚೆನ್ನಾಗಿ ಮಾತನ್ನ, ಯಾಕೆಂದ್ರೆ ಇಷ್ಟು ಮಾತು ಇಷ್ಟು ಸ್ಪಷ್ಟತೆ ಬರೋದಿಲ್ಲ, ತುಂಬ ಕಷ್ಟ ಅಂತ ಮಕ್ಕಳಿಗೆ, ಅಂಥದ್ದು ಅವ್ರ ಬಾಯಲ್ಲಿ ಇಷ್ಟು ಮಾತಾಡಿಸಿದ್ದೀರಿ. ಅವನಿಗೆ ಎಸ್ ಎಲ್ ಸಿ ತನಕ ಜ್ಞಾನ ಕೊಟ್ಟಿದ್ದೀರಿ. ಇದಕ್ಕಿನ್ನ ಯಾವ ತಂದೆ ತಾಯಿನೂ ಮಾಡಲಿಕ್ಕೆ ಆಗೋದಿಲ್ಲ. ನೀವಂತಹ ಒಂದು ಸಾಧನೆ ಮಾಡಿದ್ದೀರಿ. ನಿಮ್ಮ ಹಿಂದಿರ್ತಕ್ಕಂಥ ನಿಮ್ಮ ಆರಾಧ್ಯ ದೇವತೆ, ನಿಮ್ಮ ಮನೆ ದೇವರು, ಮನೆ ದೇವರ ಸಂಪೂರ್ಣ ಅನುಗ್ರಹ ನಿಮಗಿದೆ. ಧೈರ್ಯವಾಗಿರಿ, ಒಳ್ಳೇದಾಗತ್ತೆ. ಅವನು ಎಷ್ಟು ಓದ್ತಾನೋ, ಎಷ್ಟು ಅವನ ಅಭ್ಯಾಸ ಕ್ರಮದಲ್ಲಿ ಅವನಿಗೆ ಹೇಗೆಲ್ಲ ಮಾರ್ಕ್ಸ್ ಬರುತ್ತೋ, ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗ ಎಸ್ ಎಲ್ ಸಿ ಮೆಟ್ಲು ಹತ್ತಿದ್ದಾನೆ, ಅವನಿಗೆ ಸತಿ ಪಾಸ್ ಆಗ್ತಾನೆ. ಧೈರ್ಯವಾಗಿರಿ, ಒಳ್ಳೇದಾಗಲಿ ತಾಯಿ. ಗುರುಜಿ ಈಗ ಸಿಂಹ ರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತ. ಇನ್ನೇ ಸಿಂಹ ರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ನೆಮ್ಮದು. ಇವತ್ತು ಪ್ರತಿಯೊಬ್ಬರು ಸಹಿತ ನಿಮ್ಮ ನಿಮ್ಮ ವೃತ್ತಿಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅನ್ನೋ ಆಸೆ ಆಕಾಂಕ್ಷೆ ನೆಮ್ಮದು. ಹಾಗೆ ಗುರುಗಳ ಆಸ್ಥಾನಕ್ಕೆ ಹೋಗಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡಬೇಕು, ಗುರು ರಾಯರನ್ನು ಪ್ರಾರ್ಥನೆ ಮಾಡಬೇಕು, ಹಾಗೆ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು ಅನ್ನೋ ಮನಸ್ಸು ಸಹಿತ ನೆಮ್ಮದಿದೆ. ಹಾಗೆ ಸಿಂಹರಾಶಿಯವರು ಮಧ್ಯಾಹ್ನ 12 ರಿಂದ 2 ಗಂಟೆ ಒಳಗಾಗಿ ಯಾರಿಗಾದರೂ ಒಂದಿಷ್ಟು ಅನ್ನದಾನವನ್ನು ಅಥವಾ ಹಣ್ಣು ಹಂಪಲುಗಳನ್ನು ದಾನ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವೆಯನ್ನು ಅರ್ಥ ಮಾಡಿಕೊಂಡು ಆ ಹಸಿವು ನೀಗಿಸುವಂಥ ಕಾಯಕವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಅದಕ್ಕಿಂತ ಮಹಾಸೇವೆ ಮತ್ತೊಂದಲ್ಲ. ಈ ಒಂದು ಮಹಾಸೇವೆಯನ್ನು ನೀವು ಮಾಡಿದ್ದೇ ಆದರೆ ಇವತ್ತು ಸಂಜೆಯ ತನಕ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ ನಿಮಗೆ. ಹಾಗಂತ ಭಯಬೀಳಬೇಕಾದ್ದಿಲ್ಲ. ಮಾಡುವಂತಹ ಕಾಯಕವನ್ನು ಜವಾಬ್ದಾರಿತ್ವ ಮಾಡಿ ಅರ್ಥಗರ್ಭಿತವಾದಂತಹ ರೀತಿ ನಿಮ್ಮ ಬದುಕನ್ನು ನೋಡ್ಕೋಬಹುದು, ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಎರಡೂ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಸ್ವಲ್ಪ ಶ್ರದ್ಧಾಭಕ್ತಿ ಬೇಕು. ಶ್ರದ್ಧೆಯಿಂದ ಮಾಡುವ ಕೆಲಸ ಶೀಘ್ರವಾಗಿ ಫಲ. ಹಾಗೆ ಕನ್ಯಾರಾಶಿಯವರಿಗೆ ಇವತ್ತು ಸಂಜೆ 4 ಗಂಟೆಯಿಂದ 4 ರಿಂದ 6 ಮಧ್ಯದಲ್ಲಿ ಸಾಕಷ್ಟು ಲಾಭ ಇದೆ, ಅನುಕೂಲ ಇದೆ, ಸಿದ್ಧಿಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಈ ಸಮಯದಲ್ಲಿ ನಿಮ್ಮ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸದಾಗಿ ಮಾಡುವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ನೋಡ್ತೀರಿ. ನಿಮ್ಮ ಆತ್ಮೀಯರು, ಸ್ನೇಹಿತರು, ಬಂಧು ಬಳಗ ಇಂಥವರಿಗೆ ಈ ಹಿಂದೆ ಯಾವತ್ತೋ ಏನೋ ವಸ್ತುಗಳನ್ನು ಕೊಟ್ಟಿರ್ತೀರಿ, ಅಂಥವ್ರು ಕೊಡೋದಿಲ್ಲ ಅಥವಾ ಕೊಟ್ಟಿಲ್ಲ ಅಥವಾ ಕೊಡೋದನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋರು ಸಹಿತ ಇವತ್ತಿನ ಈ ಸಮಯದಲ್ಲಿ 4 ರಿಂದ 6 ಒಳಗೆ ಅವರೇ ಜ್ಞಾಪಕ ಮಾಡ್ಕೊಂಡು ಕೊಡುವಂಥದ್ದಾಗಲಿ ಅಥವಾ ನೀವು ಜ್ಞಾಪಕ ಮಾಡ್ಕೊಂಡು ಅವರಿಂದ ಅಪೇಕ್ಷೆ ಪಡತಕ್ಕಂಥ ಕೇಳಿ ಇಸ್ಕೊಳ್ಳುವಂಥದ್ದಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ಕಳೆದಂತಹದ್ದು ಅಥವಾ ಮರೆತಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕಾಲದಲ್ಲಿ ಕೊಟ್ಟು ಮರೆತು ಹೋಗಿರ್ತಕ್ಕಂಥದ್ದು ಸಹಿತ ಅಂಥ ವಸ್ತುಗಳನ್ನು ಮರುಕಳಿಸಿ ತಗೊಳ್ಳುವಂಥ ದಿನ ಸಹಿತ ಇವತ್ತು ಕನ್ಯಾರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಆಸ್ಥಾನ ಚೆನ್ನಾಗಿದ್ದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೂ ಅಲ್ಲಿಂದಲೇ ಸರಿಪಡಿಸ್ಕೋಬಹುದು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಸು ಸ್ವಲ್ಪ ಚಂಚಲತೆ ಇರೋದ್ರಿಂದ ಯಾವುದೇ ಒಂದು ವಿಚಾರ ಆದರೂ ಒಂದನ್ನು 2 ಬಾರಿ ಆಲೋಚನೆ ಮಾಡ್ತೀರಿ. ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾದ್ರೆ 4 ಸತಿ ಚಿಂತನೆ ಮಾಡ್ತೀರಿ. ಲಾಭ ಎಷ್ಟೋ, ನಷ್ಟ ಎಷ್ಟೋ, ಇದ್ರ ಬಗ್ಗೆ ಮತ್ತೆ ಮುಂದೇನು ಮಾಡಬೇಕು, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮ ತಲೆಯಲ್ಲಿರುತ್ತೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗಿದ್ರು 2 ಗಂಟೆ ನಂತರ ಸ್ವಲ್ಪ ಚುರುಕಿನ ಸನ್ನಿವೇಶ, ಒಂದಿಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಅಥವಾ ಒಂದಿಷ್ಟು ಮನರಂಜನಾ ಕ್ಷೇತ್ರ, ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಮದುವೆ ಮುಂಜಿ ನಾಮಕರಣ ಸಮಾರಂಭಗಳಿಗೆ ಹೋಗುವಂಥದ್ದು, ಒಳ್ಳೆ ಮಾಧ್ಯಾಹ್ನಕ್ಕೆ ಒಳ್ಳೆ ಪ್ರಸಾದವನ್ನು ಊಟ ಮಾಡುವಂಥ ಭಾಗ್ಯ ಸಹಿತ ಇವತ್ತು ತುಲಾರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ, ಫಲಾಫಲಗಳೇನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬನ್ನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ ಕರೆ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ತೀರಾ?
ಸರಿಮಾ ಗುರುಜಿ ಇದ್ದಾರೆ ಮಾತಾಡಿ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ದು ಎಷ್ಟು ದುಡಿದ್ರು ನಮ್ಮ ಮನೆಯಲ್ಲಿ ಕಾಸ್ ನಿಲ್ತಾ ಇಲ್ಲ. ನಮ್ದು ಬಾಡಿಗೆ ಮನೆ, 8 ವರ್ಷ ಆಯ್ತು ನಮ್ ಮದ್ವೆ ಆಗಿ. ಏನ್ ಒಂದು ಸಾಮಾನ್ ತಗೊಳ್ಬೇಕಂದ್ರು ನಮ್ಗೆ ಕಾಸೇ ಬರ್ತಾ ಇಲ್ಲ, ಬರ್ತದೆ ಹೋಗ್ತದೆ. ಏನ್ ಮಾಡ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಮನೆಯವ್ರು ಏನ್ ಕೆಲ್ಸ ಮಾಡ್ತಾರೆ? ನಮ್ಮ ಮನೆಯಲ್ಲಿ ಡ್ರೈವಿಂಗ್ ಮಾಡ್ತಾರೆ. ಅದು ಸ್ವಂತ ಗಾಡಿ ಇದೆ ಗುರುಜಿ. ಅಲ್ಲಿ ಗಾಡಿ ಅಟ್ಯಾಚ್ ಇಟ್ಟಿದ್ದಾರೆ. ಮಂತ್ಲಿ 15-20 ಸಾವಿರ ಬಂದಿದ್ರು ಕೊನೆಗೆ ಮತ್ತೆ ಏನು ಇರಂಗಿಲ್ಲ ಗುರುಜಿ. ಕಷ್ಟ ಆಗತ್ತಮ್ಮ ಇವತ್ತಿನ ಕಾಲ ಪ್ರಪಂಚ. 15-20 ಸಾವಿರ ಏನಕ್ಕೆ ಸಾಕಾಗತ್ತೆ? ಸಾಲಂಗಿಲ್ಲ ಗುರುಜಿ. ಅದ್ರಲ್ಲಿ 2 ಮಕ್ಕಳಿದ್ದಾವೆ ಗುರುಜಿ, ಸ್ಕೂಲಿಂದ ಬಹಳ ಆಗ್ಬಿಡ್ತೈತಿ. ಇವತ್ತಿನ ದಿವಸ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿಯೇ ನೀವು ಅಷ್ಟು ಮುಡುಪಾಗಿ ತೆಗೆದಿಡಬೇಕು. ನೀವು ಮನೆಗಾಗಿ ನಿಮ್ಮ ಸ್ವಂತಕ್ಕಾಗಿ ನೀವೇನು ಉಪಯೋಗಿಸ್ತಿರೋ ಬಿಡ್ತಿರೋ? ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ರೆ ಅವ್ರಿಗೆ ಪ್ರತಿ ತಿಂಗಳು ಫೀಸು, ಅವ್ರಿಗೆ ಬೇಕಾಗಿರೋ ಬುಕ್ಸು, ಪೆನ್ನು, ಮತ್ತು ಅದಕ್ಕೆ ಇನ್ನೇನಾದ್ರು ಒಂದಷ್ಟು ಟ್ಯೂಷನ್ ಫೀಸು, ಬರೀ ಇದಕ್ಕೆ ಅರ್ಧ ತುಂಬಿಸ್ಬೇಕಾಗತ್ತೆ. ಹಿಂದೆ 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಆ 10 ರೂಪಾಯಿನ ಏನೇನೆಲ್ಲಕ್ಕೆ ಬಳಸಬೇಕು ಅಂತ ಆ ತಿಂಗಳ ಮೊದಲನೇ ದಿವಸ ಸಂಬಳ ಬಂದಾಗಲೇ ಒಂದೊಂದಕ್ಕೆ ಭಾಗ ಮಾಡಿ ತೆಗೆದಿಡೋಗಿತ್ತು. ಇವತ್ತು ಬಂದಂಥದ್ರಲ್ಲಿ ಅರ್ಧ ಭಾಗ ಮಕ್ಕಳಿಗೆ ತೆಗೆದಿಟ್ಬಿಡಬೇಕು. ಯಾಕೆಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಅಷ್ಟು ದುಬಾರಿ ಇದೆ ಇವತ್ತು ಗುರುಜಿ. ನಾವು ಇಂಗ್ಲಿಷ್ ಬರಂಗಿಲ್ಲ ಗುರುಜಿ, ನಮ್ ಗಂಡ ಹೆಂಡತಿಗೆ. ನಮ್ ಮಕ್ಕಳು ನಮ್ಮಂಗ ಆಗ್ಬಾರ್ದು ಅಂದಿ ನಾವು ಇಂಗ್ಲಿಷ್ ಮೀಡಿಯಂ ಹಚ್ಚಿ ಕಷ್ಟಪಟ್ಟು ಓದಿಸ್ತಾ ಇದೀವಿ ಗುರುಜಿ. ಎಲ್ಲಾ ಅವ್ರಿಗೆ ನಾವು ಮಾಡೋದು, ನಾವ್ ಏನ್ ಗಳಿಸ್ಲಿಲ್ಲ ಅಂದ್ರು ಅವ್ರನ್ನೇ ಗಳಿಸ್ಬೇಕಂದು ಅವ್ರನ್ನೇ ಓದಿಸಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂದ ಆಸೆ ಗುರುಜಿ ನಮ್ಗೆ. ಬಹಳ ಒಳ್ಳೆ ಆಸೆ, ಒಳ್ಳೆ ಮಾತು ಹೇಳಿದೆ ತಾಯಿ. ಇವತ್ತು ನನಗೆ ಇಂಗ್ಲಿಷ್ ಬರೋದಿಲ್ಲ ಅಂದ್ರೆ ನನ್ನ ಮಕ್ಕಳನ್ನ ಒಳ್ಳೆ ಇಂಗ್ಲಿಷ್ ಕಲಿಸ್ಬೇಕು ಅನ್ನೋ ಆಸೆ ಇದೆಯಲ್ಲ. ಅಂದ್ರೆ ಮಕ್ಕಳನ್ನ ಜ್ಞಾನವಂತರ ಮಾಡಬೇಕು, ಬುದ್ಧಿವಂತರ ಮಾಡಬೇಕು, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿರೋದ್ರಿಂದ ಖಂಡಿತವಾಗ್ಲೂ ನೀನು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ ನಿನಗಿರುತ್ತೆ, ಒಳ್ಳೇದಾಗುತ್ತೆ. ಗುರುಜಿ ನೀವಂದ್ರೆ ನಮ್ಗೆ ಬಹಳ ಇಷ್ಟ. ನಾವು ಗಂಡ ಹೆಂಡತಿ ನಿಮ್ದು ಕಾರ್ಯಕ್ರಮ ನೋಡಿದ್ವಿ. ನಾವೇನು ಕೆಲಸಾನೆ ಮಾಡಂಗಿಲ್ಲ, ನೀವು ಹೇಳಿದ ಪೂಜೆ ಎಲ್ಲ ಅನುಷ್ಠಾನ ಎಲ್ಲ ಮಾಡ್ತೀನಿ ಗುರುಜಿ. ಆದ್ರೆ ನಮ್ಗೆ ಒಂದು ಸ್ವಂತ ಮನೆ ಮಾಡ್ಬೇಕು ಅಂದ್ರೆ ಬಹಳ ಇಷ್ಟ ಆಯ್ತು ಗುರುಜಿ. ನಮ್ಮ ಮನೆಯವ್ರ ಹೆಂಗಾರ ಮಾಡ್ಬೇಕು ಅಂದ್ರೆ ಆಸೆ, ಅದಕ್ಕೆ ಆಗ್ಕಟ್ಟಿಲ್ಲ ಅಂತ ಹೇಳ್ಬೇಕಾಯ್ತು ಗುರುಜಿ. ಖಂಡಿತ ನೀವು ಸ್ವಂತ ಮನೆ ಮಾಡೇ ಮಾಡ್ತೀರಿ, ಭಯ ಪಡಬೇಡಿ. ನೀವು ಸ್ವಂತ ಮನೆ ಮಾಡೇ ಮಾಡ್ತೀರಿ, ಸ್ವಂತವಾದಂತಹ ಗೂಡಲ್ಲಿ ನೀವು ಊಟ ಮಾಡ್ತೀರಿ, ಅಲ್ಲಿ ನೀವು ನೆಮ್ಮದಿಯಾಗಿರ್ತೀರಿ. ನಮ್ಮ ಮಗುನ ಭವಿಷ್ಯ ಹೆಂಗಿರ್ತೈತಿ ಗುರುಜಿ, ಇಬ್ಬರದು ಶಶಾಂಕ ಖುಷಿಯಿಂದ ನೋಡಮ್ಮ. ನೀನು ಇಷ್ಟು ಶ್ರಮ ಪಟ್ಟು, ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದೀರಲ್ಲ, ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮುಂದಿನ ಫ್ಯೂಚರ್ ಅಷ್ಟೇ ಚೆನ್ನಾಗಿರುತ್ತೆ, ಭಯ ಪಡಬೇಡಿ. ಅಂದ್ರೆ ಇಲ್ಲಿ ಟ್ಯೂಷನ್ ಕಳಿಸ್ತೀವಲ್ಲ ಗುರುಜಿ, ಬಾಳ ಹೇಳ್ತಾರೆ ಗುರುಜಿ ನಿಮ್ಗೆ ಬರಂಗಿಲ್ಲ, ನಿಮ್ ಮಕ್ಕಳು ಕಲಿಯಂಗಿಲ್ಲ ಅಂತಾರೆ ಗುರುಜಿ. ನಮ್ಗ್ ದಿನ ಡೈಲಿ ನಮ್ಗ ಅವ್ರದೇ ಚಿಂತೆ ಅಳತಾ ಇರ್ತೀವಿ ನಾವು. ನೋಡು ಮಗು, ನಾನು ಹೇಳ್ತೇನೆ ಕೇಳು. ಪಾಠ ಹೇಳ್ಕೊಡ್ತಕ್ಕಂತ ಗುರುಗಳು ನಮ್ಮ ಮಕ್ಕಳಿಗೆ ಬರೋದಿಲ್ಲ ಅನ್ನೋದನ್ನ ಬಿಟ್ಟು ಅವ್ರಿಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಚಿಂತನೆ ಮಾಡ್ಲಿಕ್ಕೆ ಅವ್ರ ಗುರುಗಳು ಅಂತ ನಾವು ಅವ್ರ ಹತ್ರ ಪಾಠ ಕಳಿಸೋದು? ಅವರು ಮೂರ್ಖರು ಅಂತ ಅವ್ರ ಹತ್ರಕ್ಕೆ ನಾವು ಕಳಿಸೋದಿಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಅಂತ ಹೇಳಿ ನಮ್ಮ ಮಕ್ಕಳನ್ನ ಗುರುಗಳ ಹತ್ರ ಪಾಠ ಕಳಿಸೋವಂಥದ್ದು. ಗುರುಗಳಿಗೆ ಗೊತ್ತಿರುತ್ತೆ ಆ ಮಕ್ಕಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋ ಚಿಂತನೆ, ಅಂತಹ ಒಂದು ಲಾಜಿಕ್ ಅವ್ರಿಗೆ ಗೊತ್ತಿರೋದ್ರಿಂದಲೇ ಅವ್ರನ್ನ ಗುರುಗಳು ಅಂತ ಹೇಳುವಂಥದ್ದು. ಅವರು ಮಕ್ಕಳ ಬಗ್ಗೆ ಮೂರತ್ತು ದೂಷಣೆ ಮಾಡುವಂಥದ್ದು, ನಿಮ್ಮ ಮಕ್ಕಳು ಓದೋದಿಲ್ಲ ಓದೋದಿಲ್ಲ ಅಂತ ಹೇಳಿ ಇದನ್ನೇ ಮಾತಾಡೋಗಿದ್ರೆ ಅವ್ರು ಗುರುಗಳ ಸ್ಥಾನಕ್ಕೆ ನಾಲಾಯಕು ಅಂತ ನಾನು ಹೇಳ್ತೇನೆ. ಯಾವುದೇ ಒಬ್ಬ ಗುರುಗಳಾಗಿರಲಿ, ತಮ್ಮ ತಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸುವಂಥದ್ದು ಮಕ್ಕಳ ಅಭಿವೃದ್ಧಿ ಆಗಲಿ ಅಂತ. ಮಕ್ಕಳಲ್ಲಿ ಏನು ನ್ಯೂನ್ಯತೆ ಇದೆ, ಯಾವತ್ತಕ್ಕೋಸ್ಕರ ಓದ್ತಾ ಇಲ್ಲ, ಅಥವಾ ಮಕ್ಕಳು ಓದಬೇಕಾದ್ರೆ ಅವ್ರು ನೀವು ಯಾವ ಶೈಲಿಯಲ್ಲಿ ಪಾಠ ಮಾಡಬೇಕು, ಇದೆಲ್ಲ ಚಿಂತನೆ ಮಾಡಬೇಕಮ್ಮ. ನೀನು ಆಲೋಚನೆ ಮಾಡಬೇಡ ತಾಯಿ. ನೋಡು, ಸಾಧ್ಯವಾದಷ್ಟು ಅವ್ರು ಪಾಠ ಮಾಡೋಕೆ ಅರ್ಹರಂದರೆ ಮುಂದುವರೆಸು, ಇಲ್ಲ ಅಂದರೆ ಬೇರೆ ಕಡೆ ಟ್ಯೂಷನ್ ಚೇಂಜ್ ಮಾಡು. ಯಾರೊಬ್ಬರು ಗುರುಗಳು ಸಿಗ್ತಾರೆ, ಯಾರೊಬ್ಬರು ಪಾಠ ಮಾಡೋರು ಇರ್ತಾರೆ. ಗುರುಗಳಿಗೆ ಗೊತ್ತಿರುತ್ತೆ ವಿದ್ಯಾರ್ಥಿಗಳನ್ನು ಹೇಗೆಲ್ಲ ಸರಿತಿದ್ದಬೇಕು, ಆ ಮಕ್ಕಳನ್ನು ಬಾಲ್ಯದಲ್ಲಿ ಅವ್ರು ಹೇಗೆ ಆಕರ್ಷಣೆ ಮಾಡಿ ಅವ್ರು ಪಾಠ ಹೇಳ್ಕೊಡ್ಬೇಕು ಅನ್ನೋದನ್ನು ಸರಿಯಾದಂಥ ಗುರುಗೆ ಗೊತ್ತಿದೆ. ಆದರೆ ಇತ್ತೀಚೆಗೆ ಗುರು ಅಂತ ಹೇಳ್ತಕ್ಕಂಥ ಪರದೆ ಮುಖದ ಮೇಲೆ ಹಾಕ್ಕೊಂಡು ಈ ಥರ ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾಕೆಂದರೆ ಯಾರೇ ಆಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದರೆ ಕಷ್ಟ ಅನ್ನಿಸೋಕನ ಸಾಲ ಸೋಲ ಮಾಡಿ ಆದರೂ ಕೂಲಿ ನಾಲಿ ಆದರೂ ಮಾಡಿದ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ತಾರೆ. ಬರೀ ದುಡ್ಡು ತೊಗೊಳ್ಳೋದಷ್ಟೇ ಅಲ್ಲ, ಮಕ್ಕಳಿಗೆ ಪಾಠ ಹೇಳೋದು ಭಾಳ ಮುಖ್ಯವಾಗಿರುತ್ತೆ. ಒಳ್ಳೇದಾಗಲಿ ತಾಯಿ, ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡು, ಒಳ್ಳೆ ಗುರುಗಳ ಹತ್ರ ನಿನ್ನ ಮಕ್ಕಳನ್ನು ಬಿಡು, ಒಳ್ಳೇದಾಗಲಮ್ಮ. ಗುರುಜಿ, ಈಗ ವೃಶ್ಚಿಕ ರಾಶಿ ಅಂತ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ, ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಸಾಧ್ಯವಾದಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಿರ್ತೀರಿ. ನಿಮ್ಮ ಜವಾಬ್ದಾರಿ ನಿಂತು ಜವಾಬ್ದಾರಿಯುತವಾದಂಥ ಕೆಲಸದಲ್ಲಿ ಕೆಲಸ ಮಾಡುವಾಗ ಆಗುವಂಥ ಸಣ್ಣ ಪುಟ್ಟ ಅವಘಡಗಳು ನಿಮ್ಮ ಮನಸ್ಸಿಗೆ ನೋವು ತರುವಂಥ ಕೆಲಸ ಆಗಬಹುದು. ಜೋಪಾನ, ಮನಸ್ಸಿಗೆ ಎಷ್ಟೇ ನೋವಾದರೂ ಸಹಿತ ಮಾಡುವ ಕಾಯಕವನ್ನು ನಿರ್ಲಕ್ಷ್ಯತರ ಮಾಡಬಾರ್ದು. ಮಾಡಬೇಕಾಗಿರ್ತಕ್ಕಂಥ ಮಾಡಬಹುದಾದಂಥ ಕೆಲಸದ ಕಡೆ ಹೆಚ್ಚು ಗಮನ ಕೊಡಿ. ಹಾಗೆ ನಿಮ್ಮ ವೃತ್ತಿಧರ್ಮವನ್ನು ನೀವು ಗೌರವಿಸಿ. ಯಾರೋ ಏನೋ ಮಾತಾಡ್ತಾರೆ ಅಂತ ನಿಮ್ಮ ವೃತ್ತಿಧರ್ಮಕ್ಕೆ ನೀವು ಲೋಪ ಮಾಡಬಾರ್ದು.
ಜೊತೆಗೆ ಇವತ್ತಿನ ದಿವಸ 12 to 4 ಮಧ್ಯದಲ್ಲಿ ಆಗುವಂಥ ಸಣ್ಣ ಪುಟ್ಟ ಅವಘಡಗಳು ತುಂಬ ದೊಡ್ಡದಾದಂಥ ಸಮಸ್ಯೆನೇ ಉದ್ಭವಿಸ್ಬೋದು. ಈ ಸಮಸ್ಯೆಗಳಿಂದ ಮುಕ್ತರಾಗಿರಲಿಕ್ಕೂ ಹಾಗೂ ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಗುರುಗಳ ಆರಾಧನೆ ಮಾಡತಕ್ಕಂಥದ್ದು. ಗುರುಗಳ ಆಸ್ಥಾನಕ್ಕೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಬನ್ನಿ. ಗುರುಗಳ ಆರಾಧನೆ ಮಾಡೋದರಿಂದ ಗುರುರಾಯರ ಅನುಗ್ರಹ ಪಡೆಯೋದರಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ಗುರುವಾರ ಧನುರಾಶಿ ರಾಶ್ಯಾಧಿಪತಿ ಗುರು, ಆದರೆ ಪ್ರಸ್ತುತ ಶನಿಯಿಂದ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೊಡ್ಡ ದೊಡ್ಡ ಮಾನಸಿಕವಾದಂಥ ಹಿಂಸೆನೇ ಪಡ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ನೋವು ಪಡ್ತಾ ಇದ್ದೀರಿ, ವ್ಯವಹಾರಗಳು ಸಮಂಜಸವಾಗಿ ನಡೀತಾ ಇಲ್ಲ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣದಂತಾಗ್ತಾ ಇದೆ. ಜೊತೆಗೆ ಯಾವುದೇ ಒಂದು ಕಾಯಕವಾದರೂ, ಯಾವುದೇ ಒಂದು ವೃತ್ತಿಧರ್ಮವಾದರೂ ಹೆಚ್ಚು ಫಲಗಳನ್ನು ಕೊಡೋಕ್ಕಾಗದಂಥ ರೀತಿಯಲ್ಲಿದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಮಾಡಬಹುದಾದಂಥ ಯಾವುದೇ ಒಂದು ವೃತ್ತಿಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೂ, ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡೋಕ್ಕೂ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೂ ಎಲ್ಲ ಕಡೆಯಿಂದಲೂ ಅಡ್ಡಿ ಆತಂಕ ಎದುರಾಗ್ತಿರುತ್ತೆ. ಇದಕ್ಕಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಋಣಮೋಚಕ ಮಂತ್ರ ಅಂತ ಇದೆ. ಋಣಮೋಚಕ ಮಂತ್ರ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೂ ಸಾಲದ ಬಾಧೆಯಿಂದ ಮತ್ತು ಕೆಲವು ಸಮಸ್ಯೆಗಳಿಂದ, ಕೆಲವು ನಿಷ್ಠೂರದ ಹೊರೆಯಿಂದ ದೂರ ಆಗ್ತೀರಿ. ಆದಷ್ಟು ಬೇಗ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು ಅಥವಾ ನಿಮ್ಮ ಮನಸ್ಸಲ್ಲಿ ಲಕ್ಷ್ಮೀ ನರಸಿಂಹನ 11 ನೀವು ಪಠನೆ ಮಾಡುವಂಥದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಳ್ಳಿ. ಇವತ್ತು ನಿಮ್ಮ ವೃತ್ತಿಧರ್ಮದಲ್ಲಿ ಬಂದು ಒದಗುವಂತಹ ಯಾವುದೇ ಸಣ್ಣಪುಟ್ಟ ದೋಷಗಳಿದ್ದರೂ ಆಗಿಂದಾಗಲೇ ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿರ್ತೀರಿ. ಆದರೆ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳಿಗೆ ಭಾಳ ಸುಸ್ತಾಗ್ತೀರಿ. ಅರ್ಧ ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಮೊಣಕಾಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಥವಾ ಕಾಲಿನ ಹೆಬ್ಬೆರಳಿಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಇಂತೆಲ್ಲ ಸಮಸ್ಯೆಗಳು ಸಹಿತ ಮಕರ ರಾಶಿಯವರು ನೋಡ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಸಣ್ಣಪುಟ್ಟ ಮಕ್ಕಳು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರ ಕೈಯಲ್ಲಿ ಒಂದು ವೃದ್ಧರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಬರ್ತಕ್ಕಂಥ ತೊಂದರೆಗಳಿಂದ ಮುಕ್ತರಾಗ್ತೀರಿ, ನೆಮ್ಮದಿ ಕಾಣ್ತೀರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಒಂದಷ್ಟು ಪ್ರಗತಿ ಕಾಣಬೇಕಾದರೆ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಈ ದಿನ ಲಾಭವನ್ನು ಹೇಗೆ ಸಿದ್ಧಿಪಡಿಸ್ಕೋಬೇಕು ಅಂಬತಕ್ಕಂಥದ್ದು ಸಹಿತ ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೋಬೇಕಾದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. 21 ಗರ್ಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಪೂಜೆ ಮಾಡೋದ್ರಿಂದ ಮಕರ ರಾಶಿಯವರು ಮತ್ತಷ್ಟು ಲಾಭವನ್ನು ಕಳಿಸ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿಷ್ಠೂರ ಸಾಕಷ್ಟು ಅನುಭವಿಸ್ಬೇಕಾಗತ್ತೆ. ಯಾವುದೇ ಒಂದು ವಿಚಾರ ಆದರೂ ಸಹಿತ ಸ್ಪಷ್ಟವಾಗಿರೋದಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಅಂತಹ ಒಂದು ಮನಸ್ಸಿಗೆ ತೃಪ್ತಿ ಇರೋದಿಲ್ಲ. ಮಾಡುವಂತಹ ಕಾಯಕದಲ್ಲಿ ಪ್ರಗತಿ ಕಾಣದಂಥರು ಅಥವಾ ಮನಸ್ಸಿಗೆ ನೋವಿರತಕ್ಕಂಥದ್ದು ಅಥವಾ ನೀವೇನು ಅಂದುಕೊಂಡಿದ್ದರೂ ಅದನ್ನು ಸಾಧನೆ ಮಾಡೋಕ್ಕಾಗದೇ ಇರತಕ್ಕಂಥದ್ದು, ಇಂತೆಲ್ಲ ಮನಸ್ಥಿತಿ ಬಹಳಷ್ಟು ಮನಸ್ಸಿಗೆ ನೋವಾಗ್ಬೋದು. ಆದರೂ ಮಧ್ಯಾಹ್ನ 12 ಇದೇ ಪ್ರಕಾರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳು ಚಂಚಲತೆ ಇದಿರುತ್ತೆ. 11 or 12 ದಾಟಿದ ನಂತರ ಸಾಕಷ್ಟು ಬದಲಾವಣೆಗಳಾಗುವಂತಹ ಕಾಲವೂ ಎದುರಾಗುತ್ತೆ. ಇವತ್ತು ನಿಮ್ಮ ಕಾಯಕದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ, ನೀವು ಮಾಡುವಂತಹ ನಿಮ್ಮ ವೃತ್ತಿಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಲಿಕ್ಕೋಸ್ಕರ ಇವತ್ತು ಲಕ್ಷ್ಮೀ ನರಸಿಂಹನ್ನು ಹಾಗೂ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಬೇಕು. ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರಲಿಕ್ಕೋಸ್ಕರ ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಹೀಗೆ ಗುರುಗಳನ್ನು ಆರಾಧನೆ ಮಾಡ್ತಾ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರುಗಳ ಸಾನ್ನಿಧ್ಯದಲ್ಲಿದ್ದು ಗುರುವಿನ ಮಾರ್ಗದರ್ಶನದೊಂದಿಗೆ ನಡೆಯೋದರಿಂದ, ನಿಮ್ಮ ಜನ್ಮ ಕೊಟ್ಟಂತಹ ನಿಮ್ಮ ತಾಯಿಯ ಒಂದು ಮಾರ್ಗದರ್ಶನ, ತಾಯಿಯ ಆಶೀರ್ವಾದದೊಂದಿಗೆ ನಡೆಯೋದರಿಂದ ಮೀನರಾಶಿಯಲ್ಲಿ ಬಂದೊದಗುವಂಥ ಸಣ್ಣಪುಟ್ಟ ಸಮಸ್ಯೆಗಳಿಂದಲೂ ಮುಕ್ತರಾಗ್ತೀರಿ. ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಸರಿಸುಮಾರು ಸಂಜೆ 5 to 6 ತನಕ, ಆ 1 ಗಂಟೆಗಳ ಒಳಗಾಗಿ, 5 to 6 ಒಳಗಾಗಿ ನಿಮ್ಮ ದೂರವಾದಂಥ ಪ್ರಯಾಣ ಇರಲಿ, ನೀವು ಮಾಡುವಂತಹ ಕಾಯಕವಿರಲಿ, ಯಾವುದೇ ವೃತ್ತಿಧರ್ಮವಿರಲಿ, ಕಾಗದ ಪತ್ರಿಗೆ ರುಜು ಸೈನ್ ಹಾಕುವಂಥದ್ದಾಗಲಿ, ಈ ಸಮಯದಲ್ಲಿ ಮಾಡದಿರತಕ್ಕಂಥದ್ದು ಬಹಳ ಉತ್ತಮ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಸಾಕಷ್ಟು ತೊಂದರೆ ಎದುರಾಗ್ಬೋದು. ಜೋಪಾನ, ಎಚ್ಚರ ಇರಲಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳು, ಇಂದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ಗುರುಜಿ ಅವರಿಂದ ತಿಳ್ಕೊಂಡಿದ್ದಾಯಿತು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.